श्रेष्ठितो विजयते गोपाल चूड़ामणि वंशे विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओं नारायण नारायण। श्रुतदेव एंब ब्राह्मणन मनेयल्लि श्रीकृष्ण इद्दु मिथिला नगरदल्लि विदेह राज्य ವಿದೇಹ ರಾಜ್ಯದ ಮಿಥಿಲಾ ನಗರದಲ್ಲಿ ಅವರ ಮನೆಯಲ್ಲಿದ್ದು ಅವರ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅವರು ನಮಗೆ ಉಪದೇಶ ಮಾಡಿ ಗುರುಗಳೇ ಭಗವಂತನೇ ಎಂದು ಕೇಳ್ತಾನೆ. ಅದಕ್ಕೆ ಉಪದೇಶ ಏನು ಮಾಡ್ತಾನೆ? ಸತ್ಸಾಂಗತ್ಯ ಅಲ್ಲವೇ. ಯಾರ ಜೊತೆಗೆ ಇದ್ದರೆ ನಿಮಗೆ ನಿರಂತರ ಭಗವದ್ ಭಕ್ತಿ ಗೊತ್ತಾಗ್ತದೋ, ಅಂದರೆ ಸಜ್ಜನರ ಸಾಂಗತ್ಯ, ಭಕ್ತರ ಸಾಂಗತ್ಯ, ಯೋಗಿಗಳು, ಸಿದ್ಧಪುರುಷರು, ಭಗವಂತನ ಭಕ್ತಿ ಒಂದು, ಭಕ್ತಿ ಹುಟ್ಟಲಕ್ಕಿ ಮಾಡಬೇಕಾಗಿರುವುದೊಂದು, ಎರಡು ಇರುತ್ತದೆ. ಭಕ್ತಿ ಹುಟ್ಟಲಕ್ಕಿ ಇಂದ್ರಿಯ ಮನಸ್ಸುಗಳು ಶುದ್ಧವಾಗಬೇಕು. ಅತ್ಯಂತ ಅಶುದ್ಧ ಮನಸ್ಸು, ಭೋಗಪರಾಯಣವಾದ ಮನಸ್ಸು, ತಾಮಸ ರಾಜಸವಾದ ಮನಸ್ಸಿನಲ್ಲಿ ಅಸೂಕ್ಷ್ಮವಾದ ಹೃದಯ, ಆ ಪ್ರೀತಿ, ಆ ಭಕ್ತಿ, ಆ ನಿಸ್ವಾರ್ಥತೆ ಉಂಟಾಗಲ್ಲ. ಮೊದಲು ಇಂದ್ರಿಯ ಮನಸ್ಸುಗಳು, ದೇಹ ಎಲ್ಲ ಶುದ್ಧಿಯಾಗಬೇಕು. ಆಚಾರ ಶುದ್ಧಿ, ಆಹಾರ ಶುದ್ಧಿ, ಇನ್ನು ಕೆಲವು ಮನೋಭಾವ ಶುದ್ಧಿ, ನಡತೆ ಶುದ್ಧಿ, ಇದೆಲ್ಲ ಶುದ್ಧವಾದರೆ ಮನಸ್ಸು ಒಂದು ಸೂಕ್ಷ್ಮವಾದ ಭಕ್ತಿ ಎಂಬುದು ಅತ್ಯಂತ ಸೂಕ್ಷ್ಮವಾದದ್ದು. ಇಲ್ಲದಿದ್ದರೆ ಅದು ಮೋಹವಾಗಿ ತೋರ್ತದೆ. ಭೋಗಾಸಕ್ತಿ, ನಾನು ನನ್ನದು ಎಂದು ಮಮಕಾರ ಆಸಕ್ತಿ ಆಗಿಬಿಡುತ್ತದೆ. ಆ ಭೋಗಾಸಕ್ತಿ ಮಮಕಾರ ಆಸಕ್ತಿಯನ್ನು ಶುದ್ಧಗೊಳಿಸಿ ಭಕ್ತಿಯನ್ನು ಮಾಡಬೇಕು. ಅದಕ್ಕೋಸ್ಕರ ಮೊದಲು ತನ್ನನ್ನು ಶುದ್ಧಿಗೊಳಿಸುವುದು, ಎರಡನೆಯದು ಅದರಲ್ಲಿ ಭಕ್ತಿ ಬೆಳೆಯುವುದು, ಎರಡು ಬೇಕು. ಅದಕ್ಕೋಸ್ಕರ ಇದಕ್ಕೆ ಏನು ದಾರಿ ಅಂದರೆ ಸತ್ಸಾಂಗತ್ಯ. ಸಜ್ಜನರ ಸಹವಾಸದಲ್ಲಿದ್ದರೆ ಅವರಿಗೆ ಸೇವೆ ಮಾಡುವುದು, ಅವರನ್ನೇ ಆದರ್ಶವಾಗಿಟ್ಕೊಂಡುವುದು, ಅವರ ಹಾಗೆ ನಾವು ಜೀವಿಸುವುದಕ್ಕೆ ಪ್ರಯತ್ನ ಮಾಡುವುದು, ಹೀಗೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಸಜ್ಜನರ ಅನುಗ್ರಹ ಬಿದ್ದರೆ ಸಾಕು, ನಮ್ಮಲ್ಲಿ ಭಗವಂತನ ಭಕ್ತಿ ಹುಟ್ಟುತ್ತದೆ. ಭಕ್ತಿ ಹುಟ್ಟುವುದು ಅಷ್ಟು ಸುಲಭವಲ್ಲ, ಅದು ಭಕ್ತರ ಅನುಗ್ರಹದಿಂದಲೇ. ನಾರದ ಭಕ್ತಿ ಸೂತ್ರದಲ್ಲಿ ನಾರದ ಅದೇ ಹೇಳ್ತಾನೆ, ಭಗವಂತ ಒಂದು ಚೂರು ದಯ ಮಾಡ್ತಾನಂತೆ, ಅನುಗ್ರಹ ಏನು, ಸತ್ಸಾಂಗತ್ಯ ಕೊಡ್ತಾನೆ. ಸಜ್ಜನರು ಅಂದರೆ ಭಕ್ತರು. ಭಕ್ತರು ಜ್ಞಾನಿಗಳ ಸಾಂಗತ್ಯದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಹುಟ್ಟುತ್ತದೆ, ಬೇರೆ ದಾರಿ ಇಲ್ಲ, ಅದೊಂದೇ ಉಪಾಯ ಎಂದು ಅಲ್ಲಿ ಹೇಳ್ತಾನೆ. ಆದ್ದರಿಂದ ಸತ್ಸಾಂಗತ್ಯ ಎಂದಿಗೂ ಇಟ್ಕೊಳ್ಳಬೇಕು, ಅದು ಬಿಡಬಾರದು. ದುಸ್ಸಾಂಗತ್ಯಕ್ಕೆ ಹೋಗಬಾರದು, ದೂರವಾಗಿಡಬೇಕು. ತಪ್ಪದೇ ಆದರೆ ಎಷ್ಟು ಬೇಕೋ ಅಷ್ಟೇ ಮಾಡಿ, ಸ್ವಲ್ಪ ಮಾಡಿ ಮುಗಿದುಬಿಟ್ರೆ ತಕ್ಷಣವೇ ಬಿಟ್ಟು ಬೇರೆ ಕಡೆ ಇರಬೇಕು, ದೂರವಾಗಿರುವುದು. ಆದ್ದರಿಂದ ನಮಗೆ ಉಪದೇಶ ಮಾಡಿ ಅಂದರೆ ಹೇಳ್ತಾನೆ ನೋಡಿ, ಬ್ರಹ್ಮಂಸ್ತೇನುಗ್ರಹಾರ್ಥಾಯ ಸಂಪ್ರಾಪ್ತಾನ್ ವಿದ್ಯಮೋನ್ ಮುನೀನ್. ನೋಡಿ, ನನ್ನ ಜೊತೆಗೆ ಬಂದಿರುವ ಈ ಮುನಿಗಳು, ಋಷಿಗಳಿದ್ದಾರಲ್ಲ, ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ತನ್ನ ಜೊತೆಗೆ ಋಷಿಗಳು ಬಂದಿದ್ದರು. ನೋಡಿ ಈ ಮುನಿಗಳನ್ನು ನೋಡಿ, ನಿನ್ನ ಮೇಲೆ ಅನುಗ್ರಹದಿಂದಲೇ ಇವರೆಲ್ಲರೂ ಬಂದರು, ಇಲ್ಲದಿದ್ದರೆ ಏಕೆ ಬರ್ತಾರೆ? ಬ್ರಹ್ಮಂಸ್ತೇನುಗ್ರಹಾರ್ಥಾಯ, ನಿನ್ನನ್ನು ಅನುಗ್ರಹಿಸುವುದಕ್ಕೆ ಇವರು ಬಂದರು. ಸಂಚರಂತಿ ಮಯಾ ಲೋಕಾನ್ ಪುನಂತಃಪಾದ ರೇಣುವಿಹಿ, ನನ್ನ ಜೊತೆಗೆ ಲೋಕಗಳೆಲ್ಲ ತಿರುಗುತ್ತಾ ಇದ್ದಾರೆ. ಲೋಕಗಳನ್ನೆಲ್ಲ ತಿರುಗುತ್ತಾ ಲೋಕಾನ್ ಪುನಂತಿ, ಎಲ್ಲ ಲೋಕಗಳನ್ನು ಪವಿತ್ರಗೊಳಿಸುತ್ತಾರೆ ಅವರ ಚರಣ ಸ್ಪರ್ಶದಿಂದ. ಮಹನೀಯರು ಭಕ್ತರಿಗೆ ನಾನು ನನ್ನದು ಅಭಿಮಾನವಿಲ್ಲ, ತನ್ನ ದೇಹ ಇಂದ್ರಿಯ ಮನಸ್ಸು ಕೇವಲ ಭಗವಂತನಕ್ಕೆ ಶರಣ ಹೊಕ್ಕಿರುತ್ತದೆ, ಭಗವತ್ ಪ್ರೇರಣದಿಂದಲೇ ನಡೆಯುತ್ತದೆ, ತನಗೆ ತಾನು ಎಂಬುದಿಲ್ಲ. ಆದ್ದರಿಂದ ಅವರ ಚರಣ ಸ್ಪರ್ಶ ಅಂದರೆ ಏನು? ಭಗವಂತನ ಅನುಗ್ರಹ ಸ್ಪರ್ಶವೇ, ಬೇರೆ ಏನಲ್ಲ. ಆದ್ದರಿಂದ ಅವರು ಬಂದು ಲೋಕಗಳೆಲ್ಲ ತಿರುಗುತ್ತಾ ಲೋಕಗಳನ್ನು ಪವಿತ್ರಗೊಳಿಸುತ್ತಾರೆ ಅಂತ ಮಹನೀಯರು.
ದೇವ ಕ್ಷೇತ್ರಾಣಿ ತೀರ್ಥಾನಿ. ಇಲ್ಲಿ ನೋಡಿ, ಭಗವಂತ ನನಗೇನಾದರೂ ಉಪದೇಶ ಮಾಡು ಅಂದರೆ ತನ್ನ ಭಕ್ತರ ಮಹಿಮೆ ಹೇಳ್ತಾ ಇದ್ದಾನೆ, ತನ್ನ ಭಕ್ತರ ಮಹಿಮೆ. ಯಾಕಂದರೆ ಭಗವಂತನಿಗೆ ಸಾಮಾನ್ಯ ಜನರಿಗೆ ಮಧ್ಯದಲ್ಲಿರುವ ಲಿಂಕ್ ಅಂದರೆ ಸಜ್ಜನರು, ಭಕ್ತರು, ಸಾಧುಗಳು, ಋಷಿಗಳು, ಮುನಿಗಳು, ಹಾಗೂ ಅವರೇ ನಮಗೆ ದಾರಿ. ಇಲ್ಲದಿದ್ದರೆ ಸರ್ವವ್ಯಾಪಕವಾದ ಭಗವಂತನನ್ನು ಗೊತ್ತಾಗುವಕ್ಕೆ ದಾರಿಯೇ ಇಲ್ಲ, ಇವರ ಮೂಲಕನೇ ಗೊತ್ತಾಗ್ತದೆ. ಆದ್ದರಿಂದ ಇವರಿಗೋಸ್ಕರ ಹುಡುಕು, ಸಿಕ್ಕಿದರೆ ಬಿಡಬೇಡ. ಎಷ್ಟು ಅವಕಾಶವಿದೆಯೋ ಅಷ್ಟಾದರೂ ಕೇಳು, ಸೇವೆ ಮಾಡು, ಅವರ ಜೊತೆಗೆ ಇರು. ಅವರ ಮನಸ್ಸಿನ ಭಾವನೆಯನ್ನು ನೀವು ಮಾಡ್ಕೊ, ಅವರ ಮನಸ್ಸು ಹೇಗಿರುತ್ತದೋ ಆ ತರಹ ಮಾಡುವುದಕ್ಕೆ ಮನಸ್ಸಿನ ಜೊತೆಗೆ ಸಾಂಗತ್ಯ, ಅವರ ಹೃದಯ ಜೊತೆಗೆ. ಸೊ ದೇವ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನಾರ್ಚನೈ ಶನೈಃ ಪುನಂತಿ ಕಾಲೇನ ತದಪ್ಯರ್ಹತ್ತಮೇಕ್ಷಯ. ಇದು ನೋಡಿ, ದೇವತರು ಮಂದಿರಗಳಿಲ್ಲ ದೇವರು, ಕ್ಷೇತ್ರಗಳು ಅಂದರೆ ಪುಣ್ಯಕ್ಷೇತ್ರಗಳು, ತೀರ್ಥಗಳು ಅಂದರೆ ನದಿ ಕೆರೆ ಮುಂತಾದಗಳು, ದರ್ಶನ ಸ್ಪರ್ಶನಾರ್ಚನೈ, ಇವುಗಳನ್ನು ದರ್ಶನ ಮಾಡಿಕೊಂಡರೆ, ಮಂದಿರ ದರ್ಶನ ಮಾಡಿಕೊಂಡರೆ, ಅರ್ಚನಾ ಅಂದರೆ ಪೂಜೆ ಮಾಡಿದ್ದರೆ, ಸ್ನಾನ ಮಾಡಿದ್ದರೆ, ಇವನ್ನ ಹೇಳಿದಿಲ್ಲ, ತೀರ್ಥ ಕ್ಷೇತ್ರ ದೇವ ಕ್ಷೇತ್ರ ತೀರ್ಥ, ಈ ಮೂರುಗಳನ್ನು ದರ್ಶನ ಮಾಡಿಕೊಳ್ಳುವುದು, ಸ್ನಾನ ಮಾಡುವುದು, ಮತ್ತೆ ದರ್ಶನ ಮಾಡುವುದು ಅನೇಕ ಸಲ ಮಾಡಬೇಕಾಗ್ತದೆ. ಸತ್ಸಾಂಗತ್ಯ ಅಂದರೆ ಬೇಗ ಆಗಲ್ಲ, ನಮ್ಮ ಪಾಪಗಳು ಬೇಗ ಕ್ಷಯವಾಗಲ್ಲ. ಅನೇಕ ಸಲ ಅನೇಕ ವರ್ಷಗಟ್ಲ ಈ ಪುಣ್ಯಕ್ಷೇತ್ರಗಳ ಮಹಿಮೆಯಿಂದ ನಮಗೆ ಪ್ರಭಾವ ಉಂಟಾಗುತ್ತದೆ. ದೇವಾಹ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನಾರ್ಚನೈ ಶನೈಃ ಪುನಂತಿ, ನಿಧಾನವಾಗಿ ನಮ್ಮನ್ನು ಪವಿತ್ರಗೊಳಿಸುತ್ತವೆ. ಆದರೆ ಶನೈಃ ಪುನಂತಿ ಕಾಲೇನ, ದೀರ್ಘಕಾಲೇನ. ಆದರೆ ತದಪ್ಯರ್ಹತ್ತಮೇಕ್ಷಯ, ಅದು ಯಾರ ಮೇಲೆ ನಿಜವಾದ ಯೋಗ್ಯತೆ ಇದ್ದರೆ, ಭಕ್ತಿ ಇದ್ದರೆ ಅವರ ಮೇಲೇ ಪ್ರಭಾವ ಉಂಟಾಗ್ತದೆ. ಆದರೆ ಈ ಸಿದ್ಧಪುರುಷರು, ಮಹನೀಯರು, ಸಾಧುಗಳು, ಋಷಿಗಳು, ಮುನಿಗಳು, ಭಕ್ತರಿದ್ದಾರಲ್ಲ, ಬ್ರಾಹ್ಮಣೋ ಜನ್ಮನ ಶ್ರೇಯಾನ್, ಇವರೆಲ್ಲರೂ ಪೂರ್ವ ಜನ್ಮ ಜನ್ಮಗಳಲ್ಲೇ ಭಕ್ತಿ ಮಾಡಿ 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 ಬರ್ತಾರೆ. ಈಗ ಜನ್ಮದಿಂದಲೇ ಅವರು ಪವಿತ್ರವಾಗಿದ್ದಾರೆ. ನೋಡಿ, ಅವರ ಜನ್ಮವೇ ಪವಿತ್ರ. ಏಕೆಂದರೆ ಹಿಂದಿನ ಜನ್ಮ ಜನ್ಮಗಳಲ್ಲಿ ಏನೇನೋ ಮಾಡಿ ಬಂದರು, ಅನೇಕ ಜನ್ಮಗಳ ತಪಸ್ಸು, ಸಾಧನ, ಭಕ್ತಿ ಮಾಡಿ 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 ಜನ್ಮತಃ ಶುದ್ಧವಾಗಿರುತ್ತಾರೆ. ಬ್ರಾಹ್ಮಣೋ ಜನ್ಮನ ಶ್ರೇಯಾನ್ ಸರ್ವೇಷಾಂ ಪ್ರಾಣಿನಾಮಿಹ, ಎಲ್ಲ ಪ್ರಾಣಿಗಳಲ್ಲಿ, ಪ್ರಾಣಿ ಅಂದರೆ ಜೀವರು, ಎಲ್ಲ ಜೀವರಲ್ಲಿ ಇಂಥ ಭಕ್ತರು, ಮಹನೀಯರು, ಋಷಿಗಳು, ಮುನಿಗಳು, ಅವರು ಜನ್ಮತಃನೇ ಪವಿತ್ರರು. ತಪಸ್ಸ ವಿದ್ಯೆಯ ತುಷ್ಟ್ಯ, ಅಷ್ಟೇ ಅಲ್ಲದೆ ತಪಸ್ಸು ಮಾಡ್ತಾರೆ, ವಿದ್ಯಾ ಪಟ್ಕೊಳ್ತಾರೆ. ವಿದ್ಯಾ ಅಂದರೆ ಏನು? ವಿದ್ಯಾ ಅಂದರೆ ಶಾಸ್ತ್ರ ಅಧ್ಯಯನ, ಪಾರಾಯಣ, ಜಪ, ಈ ಮೂರು ಸೇರಿಸ್ಕೊಂಡು ಸ್ವಾಧ್ಯಾಯ ಅಂದರೆ ವಿದ್ಯಾ ಅಂದರೆ ಏನು? ಸ್ವಾಧ್ಯಾಯ. ವಿದ್ಯಾ ಸ್ವಾಧ್ಯಾಯ ಅಂದರೆ ಏನು? ಶಾಸ್ತ್ರ ಅಧ್ಯಯನ, ಅದು ಪಾರಾಯಣ, ನಿತ್ಯ ಜಪ, ಈಗ ಇದೆಲ್ಲ ಮಾಡುತ್ತಾ ಇರುವುದು. ಪಾರಾಯಣ ಜಪ ಮಾಡುವುದೇ ವಿದ್ಯಾಧ್ಯಯನ. ಶಾಸ್ತ್ರ ಗ್ರಂಥಗಳಿಗೆ ಗ್ರಂಥರೂಪವಾಗಿ ಭಗವಂತ ಅವತರಿಸಿರುತ್ತಾನೆ. ಅದನ್ನು ಮಂತ್ರಶಕ್ತಿಯನ್ನು ಮತ್ತೆ ಬಳಸುತ್ತಾ ಇದ್ದರೆ ಮಂತ್ರಗಳು ನಮ್ಮನ್ನು ಪವಿತ್ರಗೊಳಿಸುತ್ತವೆ. ಇದು ನೋಡಿ, ಶನೈಃ ಪುನ ತಪಸ್ಸ ವಿದ್ಯೆಯ ತುಷ್ಟ್ಯ. ತಪಸ್ಸಂದರೆ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಕಷ್ಟಗಳನ್ನು ಸಹಿಸಿಕೊಳ್ಳುವುದು ಇದು ತಪಸ್ಸು. ವಿದ್ಯೆ ಅಂದರೆ ಪಾರಾಯಣ ಜಪ ಮಾಡುವುದು, ಇದು ವಿದ್ಯಾ. ಈ ವಿದ್ಯಾ ತಪಸ್ಸುಗಳ ಮೊದಲು ಇವರು ಜನ್ಮತಃನೇ ಶುದ್ಧವಾಗಿರುತ್ತಾರೆ. ಏಕೆಂದರೆ ಒಂದೇ ಜನ್ಮದಲ್ಲಿ ತಪಸ್ವಿಗಳು, ಮಹನೀಯರು, ಭಕ್ತರಾಗುವುದು ಅಸಂಭವ. ಯಾರು ಈಗ ನಮಗೆ ಪವಿತ್ರವಾದ ಸಜ್ಜನರು, ಭಕ್ತರು, ಮಹನೀಯರು, ಸಿದ್ಧಪುರುಷರು ಕಂಡು ಬರ್ತಾ ಇದ್ದಾರೋ, ಎಷ್ಟೋ ಜನ್ಮಗಳಿಂದ ಮಾಡುತ್ತಾ ಈ ಜನ್ಮದಲ್ಲಿಯೂ ಜನ್ಮತಃನೇ ಶುದ್ಧವಾಗಿರುತ್ತಾರೆ. ಈ ಜನ್ಮದಲ್ಲಿ ಏನೋ ಒಂದು ಚೂರು ಮಾಡ್ತಾರೆ ಸಾಕಷ್ಟೇ, ಏಕೆ ಅವರು ಮೊದಲಿನಿಂದಲೇ ಶುದ್ಧವಾಗಿರುತ್ತಾರೆ. ಆದ್ದರಿಂದ ಜನ್ಮತಃ ಶುದ್ಧಿ ಏಕೆ ಹೇಳ್ತೀವಿ ಅಂದರೆ ಹಿಂದಿನ ಜನ್ಮದಲ್ಲೇ ತಯಾರಾಗಿರುತ್ತದೆ, ಒಂದು ಚೂರಿತ್ತು ಅದು ಈ ಜನ್ಮದಲ್ಲಿ ಸಾಧಿಸ್ಕೊಂಡರು. ಆದ್ದರಿಂದ ಜನ್ಮತಃನೇ ಅವರಿಗೆ ಬೆಲೆ. ಜನ್ಮನಾಶ್ರೇಯಾನ್, ಜನ್ಮದಿಂದಲೇ ಅವರು ಶ್ರೇಷ್ಠ ಜನರು. ಆದರೆ ತಪಸ್ಸು ವಿದ್ಯದಿಂದಲೂ ತುಷ್ಟ್ಯಾ ಕೆಮು ಮತ್ಕಲಯಾಯುತಃ, ಈಗ ಭಗವಂತನ ಅನುಗ್ರಹದಿಂದ, ತಪಸ್ಸಿನಿಂದ, ಸಾಧನದಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ಶೋಭೆಯನ್ನು ಹೊಂದುತ್ತಾರೆ, ಭಗವಂತನ ಮಹಿಮೆಯನ್ನು ತನ್ನಲ್ಲಿ ಉಳ್ಳವರಾಗುತ್ತಾರೆ. ಆದ್ದರಿಂದ ನಬ್ರಾಹ್ಮಣಾನ್ಮೇ ದಯಿತಂ ರೂಪಮೇ ತತ್ಚುರ್ಭುಜಂ, ಅದರಿಂದ ಈ ಬ್ರಾಹ್ಮಣರು ಅಂದರೆ ಈ ಭಕ್ತರು, ಸಿದ್ಧಪುರುಷರು, ಯೋಗಿ, ಮುನಿ, ಇವರೆಲ್ಲರೂ ಏನೇ ಹೆಸರಿಡು, ಇವರಿಗಿಂತ ಹೆಚ್ಚಿನ ಪ್ರಿಯ ಜನರು ನನಗೆ ಯಾರು ಇಲ್ಲ. ಇವರೇ ನನಗೆ ಪ್ರಪಂಚದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಪ್ರಿಯವಾದ ಜನರು.
न ब्राह्मणान् मे दयितन् रूपमे तच्चतुर्भुजं सर्वदेवमयो विप्रह सर्वदेवमयो ह्यहं एल्ल देवरु इवरल्ले इरुत्तारे ಈ ಋಷಿಗಳಲ್ಲೇ ತನ್ನ ಜೊತೆಗೆ ಬಂದಿದ್ದರು ಋಷಿಗಳು ನೋಡಿ ಎಲ್ಲ ದೇವರು ಇವರಲ್ಲೇ ಇರುತ್ತಾರೆ ಸರ್ವದೇವಮಯೋಹ್ಯಂ ಸರ್ವವೇದಮಯ ವೇದಗಳೆಲ್ಲ ಇವರಲ್ಲಿವೆ ಈ ಬಂದಿರುವ ಋಷಿಗಳು ವೇದಗಳೆಲ್ಲ ಇವರ ಬಾಯಿಯಲ್ಲಿ ಇವರ ಶರೀರದಲ್ಲಿ ಇವರಲ್ಲೇ ಇವೆ ನನ್ನಲ್ಲಿ ಎಲ್ಲ ದೇವರಿದ್ದಾರೆ ಇವರಲ್ಲಿ ಎಲ್ಲ ವೇದಗಳಿವೆ ಅಂದರೆ ಭಗವಂತನ ಜ್ಞಾನವೆಲ್ಲ ಇವರಲ್ಲಿದೆ ಭಗವಂತನೆಲ್ಲ ತಾನು ಎಲ್ಲ ಭಗವಂತ ತಾನಾದರೆ ತನ್ನ ಜ್ಞಾನವೆಲ್ಲ ಇವರ ಕೈಯಲ್ಲೇ ಇವರ ಮೂಲಕವೇ ನಿಮಗೆ ಗೊತ್ತಾಗ್ತದೆ ಇವರಿಲ್ಲದಿದ್ದರೆ ಗೊತ್ತಾಗುವುದು ಹೇಗೆ ಇವರ ಮೂಲಕವೇ ನಿಮಗೆ ಗೊತ್ತಾಗಬೇಕು ಸರ್ವವೇದಮಯೋ ವಿಪ್ರ ಸರ್ವದೇವಮಯೋಹ್ಯಹಂ ದುಷ್ಪ್ರಜ್ಞಾ ಅವಿದಿತ್ವೈವಂ ಅವಜಾನಂತ್ಯ ಸೂಯವಃ ಅಜ್ಞಾನಿಗಳು ಬುದ್ಧಿ ಸರಿಯಾಗಿಲ್ಲದವರು ಇಂಥ ಋಷಿಗಳು ಮಹನೀಯರು ಬ್ರಾಹ್ಮಣರನ್ನು ಏನು ಮಾಡ್ತಾರೆ ಅವಜಾನಂತಿ ಅಸೂಯವಃ ಅಸೂಯ ಅಂದರೆ ನಿಂದಾ ದೃಷ್ಟಿ ಏಕೆಂದರೆ ಬ್ರಾಹ್ಮಣರನ್ನು ಬ್ರಾಹ್ಮಣರು ಅಂದರೆ ಎಲ್ಲರೂ ಅಲ್ಲ ಏನು ಲೌಕಿಕ ಕೆಲಸಗಳು ಮಾಡುವರಿದ್ದಾರೆ ಯಾರು ಶಾಸ್ತ್ರ ಚಿಂತನ ಸಾಧನ ಭಕ್ತಿ ತಪಸ್ಸು ಇದರಲ್ಲಿರುತ್ತಾರೋ ಅವರನ್ನೇ ಬ್ರಾಹ್ಮಣರೆಂದು ಹೇಳಿದ್ದಾರೆ ಅದರಿಂದ ಜನ್ಮತಃನೇ ಇದ್ದು ಇದನ್ನೇ ಮಾಡುತ್ತಾ ಇರುವವರು ಲೋಕಕ್ಕೆ ಗುರುಗಳಾಗಿ ಉಪದೇಶ ಮಾಡ್ತಾರೆ ಅವರು ಎಂದಿಗೇ ಹೋಗಲಿ ಯಾವುದೋ ಶಾಸ್ತ್ರೀಯ ಕರ್ಮ ಜಪ ಪೂಜೆ ಇವುಗಳನ್ನೇ ಮಾತಾಡ್ತಾರೆ ಇವುಗಳನ್ನೇ ಹೇಳ್ತಾರೆ ಇನ್ನೊಬ್ಬರಿಗೆ ಲೌಕಿಕ ವಿಷಯಗಳು ಅವರ ಕಡೆ ಇರಲ್ಲ ಏನೇ ಮಾತಾಡಲಿ ಇದೇ ಮಾಡ್ತಾರೆ ಇದೇ ಹೇಳ್ತಾರೆ ಇನ್ನೊಬ್ಬರಿಗೆ ಅಂಥವರನ್ನು ಕಡೆಗಣಿಸುವುದೆಂದರೆ ವೇದವನ್ನೇ ಕಡೆಗಣಿಸುವುದಂತಾಯಿತು ಏಕೆ ಅವರು ನಿರಂತರವಾಗಿ ನಮಗೆ ಭಕ್ತಿ ಸಾಧನ ಜ್ಞಾನ ಇವುಗಳನ್ನೇ ಉಪದೇಶ ಮಾಡ್ತಾರೆ ಇವುಗಳಿಗೋಸ್ಕರನೇ ಬರುತ್ತಾರೆ ನಮ್ಮ ಮನೆಗವರನ್ನು ಕರೆದರೆ ಏನು ಯಾವುದೇ ಒಂದು ಕಾರ್ಯ ಪೂಜಾ ಯಜ್ಞ ಇದ್ದರೆ ಬರ್ತಾರೆ ಇಲ್ಲದರೆ ಸುಮ್ಮನೆ ಬರಲ್ಲ ಅಂದರೆ ಅವರು ಬಂದರೆಂದರೆ ಏನೋ ಪವಿತ್ರ ಕಾರ್ಯ ನಡೆಯುತ್ತಾ ಇದೆ ಅಲ್ಲ ಅಂಥವರನ್ನು ಕಡೆಗಣಿಸುವುದೆಂದರೆ ಏನು ನಮಗೆ ಬೇಕಾಗಿರುವ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನೇ ಕಡೆಗಣಿಸುವುದು ಎಂದರ್ಥ ಅಲ್ಲವೇ ನಮಗೆ ಅವರನ್ನು ನೋಡಿದ್ದರೆ ಸಾಕು ಅವರು ಹೇಳಿದ್ದರೆ ಸಾಕು ಏನು ಅವರು ಏನೋ ಶ್ರದ್ಧಾ ಭಕ್ತಿ ಪುಣ್ಯ ಭಗವಂತ ಸಾಧನ ಇವುಗಳೇ ಮಾತಾಡ್ತಾರೆ ಇವುಗಳೇ ಹೇಳ್ತಾರೆ ಅವರು ಆಚರಿಸ್ತಾರೆ ನಮಗೂ ಮಾಡಿಸ್ತಾರೆ ಅಂದರೆ ಬ್ರಾಹ್ಮಣರ ದ್ವೇಷ ಎಂಬುದು ಎಲ್ಲಿ ಶುರುವಾಯಿತು ಈಗ ಅದೆಲ್ಲ ಹೇಳಿದರೆ ದೊಡ್ಡ ವಿಷಯ ಆಗ್ತದೆ ಹೇಳಲ್ಲ ಬಟ್ ಇಗೋ ಬ್ರಿಟಿಷರು ಬರುವಕ್ಕೆ ಮುಂಚೆ ಒಂದೆರಡು ಶತಮಾನಗಳ ಮುಂಚೆನಿಂದ ಭಾರತ ದೇಶದಲ್ಲಿ ಈ ಬ್ರಾಹ್ಮಣ ದ್ವೇಷ ಶುರುವಾಯಿತು ಏಕೆ ಅವರು ತಿಳ್ಕೊಂಡರು ಇವರಿಂದಲೇ ಯಾರೂ ಮತಾಂತರಗೊಳ್ಳುತ್ತಾ ಇಲ್ಲ ಇವರ ಬಲದಿಂದಲೇ ಇವರು ಆಜ್ಞೆ ಕೊಟ್ಟರೆ ಯಾರು ಅಂದರೆ ಮಾತು ಒಪ್ಕೊಳ್ತಾರೆ ಆದ್ದರಿಂದ ಇವರಿಂದಲೇ ನಮ್ಮ ಮಾತು ಕೇಳ್ತಾ ಇಲ್ಲ ಹಿಂದೂಗಳು ಒಬ್ಬನು ಹೇಳ್ತಾನೆ ಅಪ್ಪ ಈ ಒಬ್ಬ ಬ್ರಾಹ್ಮಣರಿಂದಲೇ ಇಷ್ಟು ಭಾರತ ದೇಶ ಉಳಿದಿದೆ ಇವರು ಮಾತ್ರ ಇಲ್ಲದಿದ್ದರೆ ಇಡೀ ಭಾರತ ದೇಶ ಯಾವಾಗಲೂ ಕ್ರಿಸ್ತ ದೇಶ ಆಗುತ್ತಿತ್ತು ಈಗ ಈ ಒಬ್ಬರೇ ಅಡ್ಡಿ ಇವರೇ ಕೆಟ್ಟವರು ಮಹಾ ಅವ್ರು ಹೇಳ್ತಾರೆ ಇಡೀ ಭಾರತ ದೇಶದಲ್ಲಿ ಯಾರಾದರೂ ಕೆಟ್ಟವರಿದ್ದರೆ ಇವರೇ ಎಂದು ಹೇಳಿದೆ ಏಕೆ ನಮ್ಮ ಕನ್ವರ್ಷನ್ಗೆ ಇವರೇ ಅಡ್ಡಿ ಇದು ನೋಡಿ ಕನ್ವರ್ಷನ್ ಕಡ್ಡಿ ಮಾಡಿದರೆ ಇವರು ಕೆಟ್ಟವರಂತೆ ಇದು ಆವಾಗನಿಂದ ಬ್ರಾಹ್ಮಣನಿಂದ ಶುರುವಾಯಿತು ಎಲ್ಲ ಪುಸ್ತಕಗಳು ಎಲ್ಲ ಟಿವಿಗಳು ಎಲ್ಲ ಇವರಲ್ಲಿ ನೆಗೆಟಿವ್ ಆಗಿ ತೋರಿಸುವುದು ಬ್ರಾಹ್ಮಣರನ್ನು ಅವರನ್ನೇ ಕೆಟ್ಟವರಾಗೆ ತೋರಿಸುವುದು ಎಲ್ಲ ಕಡೆ ಕಂಡು ಬರ್ತಾ ಇದೆ ಟಿವಿಗಳಲ್ಲಿ ಸಿನಿಮಾಗಳಲ್ಲಿ ಭಯಂಕರವಾಗಿ ತೋರಿಸುವುದು ಎಲ್ಲಿ ಕೆಟ್ಟ ಕೆಲಸ ಇದ್ದರೆ ಇವರೇ ಬ್ರಾಹ್ಮಣರು ಈಗ ಎಲ್ಲ ಒಳ್ಳೆಯದಿದ್ದರೆ ಕ್ರಿಸ್ತ ಮಿಷನರಿಗಳು ಮುಲ್ಲಾಗಳು ಅವರು ಮಹನೀಯರು ಸಿದ್ಧಪುರುಷರು ಅವರೇ ಲೋಕಾನುಗ್ರಹ ಪರಾಯಣರು ಲೋಕವನ್ನು ದೋಚಿಕೊಳ್ಳುವವರು ಬ್ರಾಹ್ಮಣರು ಇದು ತೋರಿಸುವುದು ನಮ್ಮ ಜನರು ಅದೇ ಶುರು ಮಾಡಿಬಿಟ್ಟರು ಶಾಲೆಗಳಲ್ಲಿ ಎಲ್ಲ ಕಡೆ ಹೋಗು ಅದೇ ನಿಂದ ಅವರೇ ನಿಂದ ಕಂಡುಬರ್ತದೆ ಇದೆಲ್ಲ ಅಸೂಯ ಎಂದು ಹೇಳಿದ್ದಾರೆ ಅಂದರೆ ಅಕಾರಣವಾಗಿ ನಿಂದೆ ಮಾಡುವುದು ದ್ವೇಷ ಮಾಡುವುದು ಅವರನ್ನು ಕೀಳಾಗಿ ಪ್ರಸ್ತುತಿ ಮಾಡುವುದು ಇದು ಅಸೂಯ ಅಂದರೆ ಸಜ್ಜನರನ್ನು ಅಕಾರಣವಾಗಿ ಕೀಳಾಗಿ ತೋರಿಸಿ ಯಾರು ಭ್ರಷ್ಟರಾಗಿದ್ದಾರೋ ಆ ಬ್ರಾಹ್ಮಣರನ್ನು ಆಧರಿಸಬೇಕು ಎಂದು ಯಾವ ಶಾಸ್ತ್ರ ಹೇಳಲ್ಲ ಯಾವ ಬ್ರಾಹ್ಮಣರು ಹೇಳಲ್ಲ ಅವರು ಭ್ರಷ್ಟರಾದರೆ ಅವರನ್ನು ಇವರೇ ದೂರವಾಗಿಡ್ತಾರೆ ಅಲ್ಲವೇ ಯಾರು ಶಾಸ್ತ್ರ ಆಚಾರ ಎಲ್ಲ ಬಿಟ್ಟು ಬಿಡ್ತಾರೋ ಅವರ ಮನೆಗೂ ಇವರು ಹೋಗಲ್ಲ ಅವರನ್ನು ಇವರ ಮನೆಗೂ ಊಟಕ್ಕೆ ಕರೆಯಲ್ಲ ಬ್ರಾಹ್ಮಣರು ಬ್ರಾಹ್ಮಣರನ್ನು ಇನ್ನೊಬ್ಬರನ್ನು ಮಡಿ ಆಚಾರ ಶ್ರದ್ಧಾ ಭಕ್ತಿ ಸಜ್ಜನದಲ್ಲಿ ತುಂಬ ಜೋಪಾನವಾಗಿರ್ತಾರೆ ಅವ್ರು ತುಂಬ ತಪ್ಪು ಮಾಡಿದರೆ ಅವ್ರ ಮನೆಗೆ ಹೋಗಲ್ಲ ಅವ್ರು ಊಟ ಮಾಡಲ್ಲ ಅದು ಅವರವರೇ ಚೆಕ್ ಮಾಡ್ಕೊಳ್ತಾರೆ ಒಂದು ಚುಕ್ ಮಾಡಿದರೆ ತಪ್ಪು ಮಾಡಲ್ಲ ಅವ್ರನ್ನ ಮನೆಗೂ ಕರೆಯಲ್ಲ ಏನಪ್ಪ ಅಂದೇ ಅವರು ಭ್ರಷ್ಟರು ಅವ್ರ ಮನೆಗೆ ಅವರೇನು ಹುಡುಗಿಯನ್ನು ಕೊಡಲ್ಲ ಮದುವೆ ಮಾಡಲ್ಲ ಇಷ್ಟೆಲ್ಲ ಇದೇ ಇವರಿಗೆ ಒಂದು ಚೆಕ್ ಆಯಿತು ಸದಾಚಾರ ಸದ್ಗುಣಗಳು ಆಚರಿಸುವುದಕ್ಕೆ ಇದೊಂದು ನಿಯಮ ಆಯಿತು ಅದು ತಪ್ಪು ಮಾಡಿಬಿಟ್ರೆ ಇವರೇ ಚೆಕ್ ಮಾಡ್ತಾರೆ ಆದ್ದರಿಂದ ಅವರೇ ಮಿಕ್ಕ ಜನರಾದರೂ ಆಧರಿಸಬಹುದು ಎಲ್ಲರಿಗಿಂತ ಮುಂಚೆ ಇವರೇ ಒಂದು ಚೂರು ಮಾಡಿದ್ದರೆ ಅವ್ರ ಮನೆಗೂ ಅವರು ಏನೋ ಒಂದು ಸಣ್ಣ ತಪ್ಪು ಮಾಡಿದನಂತೆ
ಅವ್ರ ಮನೆಗೆ ಓ ಅಗ್ರಹಾರ ಅದು. ಅಲ್ಲೇನು 100 ಬ್ರಾಹ್ಮಣ ಕುಟುಂಬಗಳಿವೆ. ಆ ಒಬ್ಬರ ಮನೆಗೆ ಅವ್ರು ಭಿಕ್ಷಕ್ಕೆ ಹೋಗಲ್ಲ. ಒಬ್ಬ ಸ್ವಾಮೀಜಿ ನನಗೂ ಹೇಳಿದ್ದರು, ಅಗೋ ನಾನು ಅವ್ರ ಮನೆಗೆ ಹೋಗಲ್ಲ, ಏಕೆ ಅವ್ರಿಗೆ ಅದೇನೋ ತಪ್ಪಿದೆ. ಅವ್ರು ಬಂದು ತುಂಬ ಬೇಡ್ಕೊಂಡರು. ಇವರು ಹೇಳಿದರು ಅವ್ರ ಮನೆಗೆ ಮಾತ್ರ ನಾನು ಭಿಕ್ಷಕ್ಕೆ ಹೋಗಲ್ಲ, ಅಷ್ಟೇ, ಅವ್ರು ಕೊಟ್ಟರು ನಾನು ತಗೊಳ್ಳಲ್ಲ. ಅಂದರೆ ಸಣ್ಣ ತಪ್ಪಿಗೆ ಎಷ್ಟು ಪನಿಷ್ಮೆಂಟ್ ಇರುತ್ತದೆ ನೋಡಿ. ಇವರೇ ಮಾಡ್ತಾರೆ ಅವ್ರ ಮನೆಗೆ. ಅವ್ರು ಬಂದು ತುಂಬ ಅಳುತ್ತಾ ಇದ್ದಾನೆ, ನಾನು ತಪ್ಪಿದ್ದರೆ ಕ್ಷಮಿಸಿ ಹೇಳ್ತಾರೆ, ನನ್ನ ಮನೆಗೆ ಭಿಕ್ಷೆಗೆ ಬನ್ನಿ. ಇವ್ರು ಮಾತ್ರ ಹೋಗಲ್ಲ, ನನಗೂ ಹೇಳಿದ್ರೆ ನೀವು ಹೋಗಬೇಡ. ಅಮ್ಮ ಅಂದ್ಕೊಂಡೆ ಇದು ಒಳ್ಳೆಯದು ನೋಡಿ, ಮರಿ ಇಳಿದಿದ್ದರೆ ಸದಾಚಾರ ಸುಮ್ಮನೆ ಮಾಡ್ತಾರ, ಎಷ್ಟು ದೊಡ್ಡ ಪನಿಷ್ಮೆಂಟ್. ಹಾಂ, ಅವ್ರು ಎಷ್ಟೋ ಬಂದು 2-3 ಸಲ ಹೇಳ್ದ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ದ, ಏನೂ ಮಾಡಿ. ಇವ್ರ ಮಾತ್ರ ಹೋಗಲ್ಲ, ಇವ್ರು ಹೋಗಲ್ಲ, ಇನ್ನೊಬ್ಬರು ಹೋಗಬಾರ್ದಂದೆ ಹೇಳ್ಬಿಟ್ಟು ಅಷ್ಟೆ. ಅಂದರೆ ಈ ಪನಿಷ್ಮೆಂಟ್ನಿಂದ ಅವರಿಗೆ ಏಕೆ ಮಿಕ್ಕ ಬ್ರಾಹ್ಮಣರಲ್ಲಿ ಆಧಾರ ಇರಲ್ಲ, ಅವ್ರ ಮನೆ ಏನಿಲ್ಲ, ಊಟಕ್ಕೆ ಕರೆಯದಿದ್ದರೆ ಸಾಕಷ್ಟೇ ಅವ್ರಿಗೆ ಭ್ರಷ್ಟ. ಊಟಕ್ಕೆ ಕರೆಯಲ್ಲ, ಅವ್ರು ಊಟ ಮಾಡಲ್ಲ, ಅವ್ರ ಮನೆಗೆ ಕರೆದರೆ ಹೋಗಲ್ಲ, ಅವ್ರು ಕೊಟ್ಟಿರ್ತೀನಲ್ಲ ಅಷ್ಟೇ, ದಕ್ಷಿಣ ಕೊಟ್ಟರು ತಗೊಳ್ಳಲ್ಲ. ಅಮ್ಮ ಅವ್ರ ಪಾಪ, ಅದು ಪಾಪದ ಹಣ, ನಾವು ತಗೊಳ್ಳಲ್ಲ. ಈಗ ಅವ್ರು ಏನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಇದು ಜಾತಿ ಬಹಿಷ್ಕಾರ ಎಂಬುದು ಜನರಿಗೆ ಸದಾಚಾರ ಸಜ್ಜನರಾಗಿರುವುದಕ್ಕೆ ಇದೊಂದು ಪದ್ಧತಿ ಚೆನ್ನಾಗಿತ್ತು. ತಪ್ಪು ಮಾಡಿದರೆ ಸಾಕು, ತಕ್ಷಣವೇ ಶಿಕ್ಷ. ಅಂದರೆ ನೀವು ಮಾಡಿದ್ದೆಲ್ಲ ಅವ್ರು ಗಮನಿಸ್ತಾ ಇರ್ತಾರೆ. ನಿಮ್ಮ ಆಚಾರ ಶ್ರದ್ಧಾ ಭಕ್ತಿ ಮೋಸ ಏನಿರಬಾರದು, ಆಚಾರ ಶ್ರದ್ಧಾ ಭಕ್ತಿ ಎಲ್ಲ ಸ್ವಚ್ಛವಾಗಿರಬೇಕು. ಅದು ಹಣದಲ್ಲಿಯೂ ಅಷ್ಟೇ, ಯಾರ್ಯಾರ್ದು ಹಣ ತಗೊಳ್ತಾ ಇದ್ದಾನೆ ಅತ್ತೆನಬಾರದು. ಪೂರ್ವಕಾಲದಲ್ಲಿ ಹಾಗೇ ಇತ್ತು, ಯಾರು ತಿನ್ನಬಾರದು. ಅವರು ಧರ್ಮದಿಂದ ಮಾಡುವವರಾದರೆ ತಿನ್ನಬೇಕು, ಇಲ್ಲದಿದ್ದರೆ ತಿನ್ನುವುದೇ ಬೇಡ. ಇದು ಅದರಿಂದ ಇಂಥವರನ್ನು ಮೊದಲಿನಿಂದ ಈ ವಿದೇಶಿ ಮತಗಳು ಬಂದು ಕಮ್ಯುನಿಸ್ಟ್ಗಳು ಇವರೆಲ್ಲರೂ ಬ್ರಿಟಿಷ್ ಜನರು ಈಗ ಪುಸ್ತಕಗಳಲ್ಲಿ ಟಿ ವಿಗಳಲ್ಲಿ ಎಲ್ಲ ಕಡೆ ನಿಂದೆ ಮಾಡುವುದು ಏಕೆ? ನಿಮ್ಮ ರಾಮನನ್ನು ಉಲ್ಟಾ ತಿರುಗಿಸು, ರಾವಣನ ಸಜ್ಜನ ಎಂದು ಹೇಳಿಬಿಡು, ರಾವಣನನ್ನು ಕೆಟ್ಟ ಎಂದು ಹೇಳು, ದುರ್ಯೋಧನನೇ ಒಳ್ಳೆಯನನ್ನು ಹೇಳು, ನಿಮ್ಮ ಒಂದು ಪಂಪ ಎಂದೊಬ್ಬ ಮೂರ್ಖ ಇದ್ದಾನೆ ನೋಡಿ ನಿಮ್ಮ ಕನ್ನಡದಲ್ಲಿ. ಅವರ ತೆಲುಗವನೇ ನಿಜವಾಗಿ ನೋಡಿದರೆ ಪಂಪ ತೆಲುಗವನೇ. ಈಗ ಇಲ್ಲಿ ಬಂದು ಪಂಪನ ಸಮಾಧಿ ಇಲ್ಲಿ ಅಲ್ಲಿ ಈಗನೂ ಅಲ್ಲೇ ಇದೆ, ತೆಲಂಗಾಣದಲ್ಲೇ ಇದೆ, ನಿಜಾಮಾಬಾದ್ ಜಿಲ್ಲೆಯಲ್ಲಿ ಇದೆ. ಅವರು ಇಲ್ಲಿ ಬರೆದಿದ್ದು ಆ ಕಾಲದಲ್ಲಿ ಇದೆಲ್ಲ ಒಂದೇ ಇತ್ತು, ಈ ತೆಲಂಗಾಣ ಇದೆಲ್ಲ ಒಂದೇ ಇತ್ತು, ಕನ್ನಡಿಗರು ಅಲ್ಲಿ ತೆಲುಗು ಜನರಲ್ಲಿ ಎಲ್ಲ ತಿರುಗುತ್ತದೆ, ಎಲ್ಲ ಒಂದೇ, ಪಂಡಿತರೆಲ್ಲ ಒಂದೇ ಆಗುತ್ತಿದ್ದರು. ಅವನು ದುರ್ಯೋಧನ ಒಳ್ಳೆಯವನು ಹೇಳ್ತಾನೆ, ಅರ್ಜುನನ ಕೆಟ್ಟವನೆಂದು ಮಾಡ್ತಾನೆ. ಏಕೆ? ನಮ್ಮ ಪುರಾಣ ಪಾತ್ರಗಳನ್ನು, ಪುರಾಣದಲ್ಲಿರುವ ಮಹನೀಯರು ಋಷಿಗಳು ರಾಜರೆಲ್ಲ ಸಜ್ಜನರನ್ನು ದುರ್ಜನರಾಗಿ ಪ್ರಸ್ತುತಿಸು. ಪಾಂಡವರದ್ದೇ ತಪ್ಪು, ದುರ್ಯೋಧನನೇ ಮಹನೀಯರು, ಕರ್ಣ ಮಹನೀಯ ಎಂದು ಹೇಳಿಬಿಡು. ಸ್ವಲ್ಪ ಇತ್ತು ಜೈನರಿಗೆ ಬುದ್ಧಿ ಇತ್ತು ಇಂಥದ್ದು. ಅದೇ ಬುದ್ಧಿ ಈಗ ಅನಂತರ ಕ್ರಿಸ್ತ ಮಿಷನರಿಗಳು, ಈಗ ಈ ಮುಸಲ್ಮಾನರು ಇವರು ಬಂದ ನಂತರ ಹೆಚ್ಚು ಮಾಡಿದರು. ಬ್ರಿಟಿಷರ ಜನರು ನಮಗೆ ಯಾರು ಪೂಜ್ಯರೋ ಅವರನ್ನು ಕೀಳಾಗಿ ತೋರಿಸು, ನೀವು ಯಾರನ್ನು ಪೂಜ್ಯರಾಗಿ ಭಾವಿಸ್ತೀರೋ ಅವರನ್ನೇ ಕೆಟ್ಟವರಾಗಿ ತೋರಿಸು, ಕೆಟ್ಟವರನ್ನು ರಾವಣ ಒಳ್ಳೆಯವನು ಈಗ ಹೇಳು, ರಾಮನೇ ಕೆಟ್ಟ ಅಲ್ಲವೇ? ಈಗ ಎಲ್ಲ ಕಡೆ ಇದೆ, ಎಲ್ಲ ಕಡೆ, ಎಲ್ಲ ಪುಸ್ತಕಗಳು, ಎಲ್ಲ ಟಿ ವಿ, ಎಷ್ಟು ರಾಮಾಯಣಗಳು ಬರುತ್ತಾ ಇದೆಯೋ ಎಲ್ಲರಲ್ಲಿ ಇದೇ ಮಾಡುತ್ತದೆ, ಇದೇ ಕಂಡು ಬರ್ತದೆ. ಇಂಥ ಮಾಡುವವರನ್ನೇನು ಹೇಳ್ತೀವಿ? ಇದು ಅಕಾರಣ ದುಷ್ಪ್ರಚಾರ, ಕೆಟ್ಟ ಪ್ರಚಾರ, ನೆಗೆಟಿವ್ ಪ್ರಚಾರ, ಪಕ್ಷಪಾತ, ಪ್ರೆಜುಡಿಸ್ ಎಂದು ಹೇಳ್ತೀವಲ್ಲ. ಈಗ ಇದನ್ನು ಆ ಕಾಲದಲ್ಲಿ ಏನು ಹೇಳಿದ್ದಾರೆ? ಅಸೂಯ. ಅಕಾರಣವಾಗಿ ಸಜ್ಜನರನ್ನು ದುರ್ಜನರಾಗಿ ಪ್ರಸ್ತುತಿ ಮಾಡುವುದು, ಇಲ್ಲದೆ ಸಲ್ಲದೆ ಕೆಟ್ಟ ಗುಣಗಳನ್ನು ಆರೋಪಣೆ ಮಾಡಿ ಅವರು ಕೆಟ್ಟವರೆಂದೇ ಪ್ರಚಾರ ಮಾಡುವುದು, ಇದನ್ನು ಅಸೂಯೆ ಎಂದು ಹೇಳುತ್ತಾರೆ. ಅದರಿಂದ ಯಾರು ನಮ್ಮ ಗುರುಗಳನ್ನು, ಶಾಸ್ತ್ರೋಕ್ತ ಆಚಾರಗಳನ್ನು ಪಾಲಿಸುವವರನ್ನು, ನಮ್ಮ ಬ್ರಾಹ್ಮಣರು ಅಂದರೆ ಅವರ ಮೂಲಕವೇ ವೇದ ಧರ್ಮ ಶ್ರದ್ಧಾ ಭಕ್ತಿ ಪುಣ್ಯ ಪಾಪ ಭಗವದ್ಭಕ್ತಿ ಮಂದಿರಗಳು ಕಥೆಗಳು ಪ್ರಚಾರ ಆಗುತ್ತದೆ, ಅವರ ಮೂಲಕವೇ ಗೊತ್ತಾಗ್ತದೆ. ಅವರನ್ನೇ ಕೆಟ್ಟದೆಂದು ಮಾಡಿದ್ದರೆ, ಅವರನ್ನು ಕೀಳಾಗಿ ನೋಡಿದರೆ ಅವರು ಯಾರು ಕೇಳುವಕ್ಕೆ ಹೋಗಲ್ಲ. ನೋಡಿ, ಸಿನಿಮಾ ನಟರು ನಮಗೆ ದೇವರಾಗಿ ಕಂಡು ಬರ್ತಾರೆ ಅಲ್ಲವೇ? ಸಿನಿಮಾ ನಟರಿಗೆ ಸಮಾಧಿ ಕಟ್ಟಿಸಿ ಪೂಜೆ ಮಾಡಿ ಆರತಿ ಮಾಡ್ತಾರೆ, ಏಕೆಂದರೆ ಅವರೆಲ್ಲ ದೇವರು. ಸಿನಿಮಾ ನಟರು ಅಷ್ಟು ದೇವರ? ಏನು ಮಾಡಿದ್ದಾರಪ್ಪ ಹೇಳು, ಒಳ್ಳೆಯದು ಏನಿಲ್ಲ. ಅವರು ವ್ಯಭಿಚಾರಿಗಳು, ಹಣ ಬೇಕಾದಷ್ಟು ಹಣ ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ, ತುಂಬ ತಿರುಗುದು. ಪಾತ್ರೆಯಲ್ಲಿ ಒಳ್ಳೆಯ ಪಾತ್ರ ಇರುತ್ತದೆ ಅಷ್ಟೇ, ಆ ಪಾತ್ರ ಯಾವುದೋ ನಾಟಕ ಪಾತ್ರ. ಅವರ ವ್ಯಕ್ತಿಗತ ಜೀವನದಲ್ಲಿ ಭಯಂಕರ ಗುಂಡಾಗಳು. ಯಾರೋ ಕೆಲವರು ಸಜ್ಜನರಿದ್ದಾರೆ ಬಿಟ್ಟರೆ ಹೆಚ್ಚಿನ ಜನರು, ಯಾರೋ ಕೆಲವರನ್ನು ಬಿಟ್ಟರೆ ಹೆಚ್ಚಿನ ಜನರು ದುಷ್ಟರೇ. ಮರ ಅವರನ್ನು ಹೀರೋ ಆಗಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವರು ವ್ಯಕ್ತಿಗತ ಜೀವನದಲ್ಲಿ ಎಷ್ಟು ನೀಚರೋ ಗೊತ್ತಾಗ್ತಾ ಇದೆ, ಆದರೆ ಅವರನ್ನು ಪೂಜಾ. ಈಗ ಅವರಿಗೋಸ್ಕರ ಅವರನ್ನು ಪ್ರಚಾರ ಮಾಡೋರು ಹೆಚ್ಚಾಗಿ ಬಿಟ್ಟರು.
ಈಗ ನಿಜವಾದ ಶ್ರದ್ಧಾಭಕ್ತಿ ದೈವಭಕ್ತಿ ನಿಮಗೆ ಸಾಧನ ಎಲ್ಲ ಹೇಳ್ಕೊಳ್ಳೋರು ವೇದಶಾಸ್ತ್ರ ನಿತ್ಯ ಇದನ್ನೇ ವೇದ ಹೇಳುವವರು ನಿತ್ಯ ಸಾಧನ ಮಾಡುವವರು ಇದು ನೋಡಿ ಇವರು ಗ್ರಹಣ ಬಂದರೆ ಏಕಾದಶಿ ಬಂದರೆ ಶಿವರಾತ್ರಿ ಬಂದರೆ ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾರೆ ಈ ಬ್ರಾಹ್ಮಣರೆಲ್ಲ ಕೀಳಾಗಿ ನೋಡೋದು ಈಗ ಸಿನಿಮಾ ನಟರನ್ನು ದೇವರಾಗಿ ಮಾಡಿಬಿಡೋದು ಈಗ ಇದು ಅವ್ರಿಗೆ ಬೇಕು ಅಥವಾ ಕ್ರಿಕೆಟ್ಗಳನ್ನು ದೇವರಾಗಿ ನೋಡು ಅವರೇ ಫೋಟೋ ಇಟ್ಕೊ ಬಾ ಕ್ರಿಕೆಟ್ ಫೋಟೋ ಇಟ್ಕೊಳ್ತಾರೆ ಅವರೇ ದೇವರಾಗಿ ಪೂಜಿಸ್ತಾರೆ ಆ ವ್ಯಕ್ತಿಗಳ ಬಲ್ಲವರು ದೇಶದ್ರೋಹಿಗಳು ಹಿಂದೂ ಭಾರತ ದೇಶಕ್ಕೆ ಉಲ್ಟಾ ಮಾತಾಡ್ತಾರೆ ಪಾಕಿಸ್ತಾನಕ್ಕೆ ಅನುಕೂಲವಾಗಿ ಮಾತಾಡ್ತಾರೆ ಅವರನ್ನೇ ದೇವರಾಗಿ ಕೂರಿಸಿಬಿಡ್ತಾರೆ ಅವರು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಎಲ್ಲ ದ್ರೋಹಿಗಳು ಆದರೂ ಕ್ರಿಕೆಟ್ ಮಾಡಿದರೆ ಸಿನಿಮಾ ಮಾಡಿದರೆ ಇದೇ ಅವರಿಗೆ ಬೇಕು ಕ್ರಿಕೆಟ್ ಅವರು ಸಿನಿಮಾ ಅವರು ರಾಜಕಾರಣಿಗಳನ್ನು ಮಹನೀಯರಾಗಿ ತೋರಿಸು ನಿಜವಾದ ಮಹನೀಯರನ್ನು ಕೀಳಾಗಿ ತೋರಿಸು ರಾಮನ ಕೀಳ ಪಾಂಡವರ ಕೀಳು ಅದೇ ದುರ್ಯೋಧನ ಮಾತ್ರ ಮಹನೀಯ ಈಗ ಇದು ಕರ್ಣ ದಡ್ಡವನು ಅಲ್ಲವೇ ದ್ರೋಹ ಮಾಡುವರೆಲ್ಲ ಮಹನೀಯರು ಈಗ ಇದು ಹೇಳು ಇದನ್ನು ಅಸೂಯೆ ಎಂದು ಹೇಳ್ತೀವಿ ಯಾರು ಅಸೂಯೆ ಮಾಡ್ತಾರೋ ನಮ್ಮ ಗುರುಸ್ಥಾನ ನಮ್ಮ ದೊಡ್ಡವರು ಪೂಜ್ಯರಿರುತ್ತಾರೆ ಅವರನ್ನೇ ಕೀಳಾಗಿ ತೋರಿಸುವುದು ಅಲ್ಲವೇ ನಮ್ಮ ಸಜ್ಜನರನ್ನು ಗುರುಗಳನ್ನು ಮಹನೀಯರನ್ನು ಕೀಳಾಗಿ ತೋರಿಸುವುದು ಅದರಿಂದ ನೋಡಿ ನ ಬ್ರಾಹ್ಮಣಾನ್ಮೇ ದಯಿತಂ ಓಕೆ ದುಷ್ಪ್ರಜ್ಞಾ ಪ್ರಜ್ಞೆ ಅಂದರೆ ಬುದ್ಧಿ ಇದೆ ಬಟ್ ಉಲ್ಟಾ ಬುದ್ಧಿ ಕೆಟ್ಟ ಬುದ್ಧಿ ಬುದ್ಧಿವಂತರೇ ಅದಕ್ಕೋಸ್ಕರನೇ ಪುಸ್ತಕ ಬರೆಯುತ್ತಾರೆ ಏನೇನು ಉಲ್ಟಾ ತಿಲ್ಟಾ ಮಾತಾಡ್ತಾರೆ ಕುತರ್ಕ ಮಾಡ್ತಾರೆ ದುಷ್ಪ್ರಜ್ಞ ಅಂದರೆ ಕುತರ್ಕರ್ ಈಗ ಇದೆ ದುಷ್ಪ್ರಜ್ಞ ಅವಿದಿತ್ವೈವಂ ಇದು ಗೊತ್ತಾಗದೇ ಇರುತ್ತಾರೆ ಅದಕ್ಕೋಸ್ಕರ ಹೇಳಿದರು ಈ ಕಾಲದಲ್ಲಿ ಹೆಚ್ಚಾಗಿದ್ದರು ಆ ಕಾಲದಲ್ಲಿ ಯಾರೋ ಒಬ್ಬರಿದ್ದರು ಈಗ ಹೆಚ್ಚಾಗಿದ್ದಾರೆ ಅದಕ್ಕೋಸ್ಕರ ದುಷ್ಪ್ರಜ್ಞ ಅವಿದಿತ್ವೈವಂ ಇದು ಗೊತ್ತು ಮಾಡಿಕೊಳ್ಳದೆ ಯಾರು ನಮ್ಮ ಧರ್ಮ ರಕ್ಷಕರೋ ಅಂಥ ಬ್ರಾಹ್ಮಣರನ್ನೇ ಉಲ್ಟಾ ತಿಲ್ಟಾ ಮಾತಾಡಿ ಅವರ ಕುರಿತು ನೆಗೆಟಿವ್ ಎಲ್ಲ ಹೇಳಿಬಿಟ್ಟು ಭಾರತ ದೇಶದಲ್ಲಿರುವ ಎಲ್ಲ ಕೆಟ್ಟ ಗುಣಗಳಿಗೆ ಬ್ರಾಹ್ಮಣರೇ ಕಾರಣ ಇಡೀ ಭಾರತ ದೇಶ ನಾಶವಾಗುವುದಕ್ಕೆ ಬ್ರಾಹ್ಮಣೇ ಕಾರಣ ಹೀಗೆ ಹೇಳುವುದು ಇವರಿಂದಲೇ ದೇಶ ನಾಶವಾಯಿತಂತೆ ಹಾಂ ಹಾಂ ಮರಿ ಅವರಿಂದ ಒಳ್ಳೆಯ ಯಾರಿಂದ ಒಳ್ಳೆಯದಾಯಿತು ಬ್ರಿಟಿಷರು ಬಂದು ನಮ್ಮನ್ನು ಉದ್ಧರಿಸಿದರಂತೆ ಬ್ರಿಟಿಷರೇ ಬಂದು ನಮಗೆ ಉದ್ಧರಿಸಿದಂತೆ ಕ್ರಿಸ್ತ ಮಿಷನರಿಗಳು ಬಂದು ಭಾರತ ದೇಶ ಉದ್ಧರಿಸಿದರಂತೆ ನೋಡಿ ಬ್ರಾಹ್ಮಣರೇ ಎಲ್ಲ ಕೆಟ್ಟವರಂತೆ ದೇಶವನ್ನು ನಾಶ ಮಾಡಿದ್ದರಂತೆ ಇದು ಅವರು ಮಾತಾಡುವ ಪದ್ಧತಿ ದುಷ್ಪ್ರಜ್ಞ ಅವಿದಿತ್ವೈವಂ ಅವಜಾನಂತ್ಯ ಸೂಯವಹ ಅಸೂಯದಿಂದ ಇವರನ್ನು ಕಡೆಗಣಿಸ್ತಾ ಇದ್ದಾರೆ ನಿಂದೆ ಮಾಡ್ತಾ ಇದ್ದಾರೆ ನಿಮಗೆ ಗುರುಸ್ಥಾನ ಹೋಯಿತು ಗುರುಸ್ಥಾನದಲ್ಲಿ ಯಾರು ಬರ್ತಾರೆ ಕ್ರಿಕೆಟ್ ಜನರು ಸಿನಿಮಾ ನಟರು ಅಥವಾ ರಾಜಕಾರಣಿಗಳು ಇವರು ಬರ್ತಾರೆ ಗುರುಸ್ಥಾನ ಪೂಜ್ಯಸ್ಥಾನ ಇವರನ್ನು ಪೂಜ್ಯಸ್ಥಾನ ಇಟ್ಕೊಂಡ್ರೆ ನಿಮಗೆ ಸದ್ಬುದ್ಧಿ ಸಂಸ್ಕಾರ ಭಕ್ತಿ ಬರುತ್ತದೆ ಮರಿ ಇವರನ್ನು ಬಿಡುವುದೇಕೆ ಇವರನ್ನು ಬಿಟ್ಟು ಈಗ ಅವರನ್ನು ಮಾಡಿಕೊಂಡೆ ಅವ್ರಿಗೆ ಅದೇ ಬೇಕು ನಿಮಗೆ ನಿಜವಾದ ಗುರುಗಳು ಹೋಗಬೇಕು ಯಾರಿಲ್ಲ ಯಾರ್ಯಾರನ್ನು ಇಟ್ಕೊಂಡು ಬಿಡ್ತೀರಿ ಸಿನಿಮಾ ನಟರು ಅವರಿವರು ವಿದೇಶಿಯರು ಅವರನ್ನೇ ಪ್ರಚಾರ ಮಾಡಿಬಿಟ್ಟರು ವಿದೇಶಿಯರು ವಿದೇಶಿಯರು ಮ್ಯಾಕ್ಸಿಮುಲ್ಲರ್ 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 ಎಂದು ಎವ್ರಿ ಈಡಿಯಟ್ ಮನಸ್ಸಿನಲ್ಲಿ ಮ್ಯಾಕ್ಸಿಮುಲ್ಲರೇ ಯಾರು ನಮ್ಮ ಗುರುಗಳು ಸನ್ಯಾಸಿಗಳೇ ಅತಿಯಾಗಿ ಪ್ರಚಾರ ಮಾಡಿದ್ದರು ಅವರ ಕುರಿತು ನಾನು ಹೇಳಲ್ಲ ಅವರ ಕುರಿತು ನಾನು ಎಷ್ಟು ಕೇಳಿದ್ದೀನೋ ಅಬ್ಬ ಅಬ್ಬ ನಾನೇ ಕೇಳಿದ್ದೀನಿ ಅವರಿಗೆ ಭಾರತ ದೇಶವಂತೆ ಮಹಾಭಕ್ತಿಯಂತೆ ಅವರು ಭಾರತ ದೇಶಕ್ಕೆ ಈಗ ಅದೆಲ್ಲ ಹೇಳಿದ್ರೆ ನನಗೆ ನಾಚಿಕೆ ಇಲ್ಲ ಬೇಡ ನಾನು ನಾಚಿಕೆ ಆಗ್ತದೆ ನಾನೇ ಹೇಳಲ್ಲ ಸಾಕು ಅದರಿಂದ ಈಗ ಬಿಟ್ಟುಬಿಡ್ತೀನಿ ನಾನು ಹೇಳಲ್ಲ ಇಂಥ ಕೆಟ್ಟದು ಇದೆಲ್ಲ ಸುಳ್ಳು ತುಂಬ ಪುಸ್ತಕಗಳು ಓದಿದ್ದೀನಿ ಏನಿಲ್ಲ ಸುಮ್ಮನೆ ಅವ್ರ ಪ್ರಚಾರ ಅವನು ಎಷ್ಟು ನೀಚ ಅಂದರೆ ನಾನು ಋಗ್ವೇದವನ್ನು ಅನುವಾದ ಮಾಡಿದೆ ಏಕೆ ಅಂದರೆ ಇದು ಓದಿದವರು ಯಾರು ಹಿಂದೂ ಆಗಿ ಉಳಿಯಲ್ಲ ಒಂದು ಹಿಂದೂ ಉಳಿಯಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಹಿಂದೂ ಮತ ಬಿಟ್ಟು ಬಿಡ್ತಾರೆ ಬೇಗ ಎಲ್ಲರೂ ಕ್ರೈಸ್ತವರಾಗ್ತಾರೆ ಇದು ನಾನು ತುಂಬ ಸಂತೋಷ ಪಟ್ಕೊಳ್ತೀನಿ ಇದು ಮಾಡಿದ್ದಾರೆ ಎಂದು ಮಾಡ್ತಾನೆ ಹಿಂದೂಗಳ ಮೂಲವೇನು ವೇದದಲ್ಲಿದೆ ಆ ವೇದವನ್ನೇ ನಾವು ಹೇಗೆ ಅನುವಾದ ಮಾಡಿದೆ ಅಂದರೆ ಇದು ಓದಿಬಿಟ್ರೆ ಯಾರೂ ಹಿಂದೂಗಳಾಗಿ ಉಳಿಯಲ್ಲ ಅಂಥವರನ್ನು ಋಷಿಗಳು ಮಹಾತ್ಮ ಓ ಅವತಾರ ಪುರುಷ ಎಂದು ಇದೇನಪ್ಪ ಪ್ರಚಾರ ಮಾಡೋದು ಮ್ಯಾಕ್ಸಿಮಲ್ಲರು ಋಷಿಗಳಂತೆ ನಮ್ಮ ಬ್ರಾಹ್ಮಣರು ಕೆಟ್ಟವರಂತೆ ನೋಡಿ
ನಮ್ಮ ಇದು ಯಾರು ಹೇಳಿದ್ದು? ಹೆಸರು ಹೇಳಿದರೆ ಯು ವಿಲ್ ಕಿಕ್ ಮಿ, ನೀವೆಲ್ಲರೂ ಬಂದು ನಾನು ನಿನ್ನಲ್ಲೇ ಸಾಯಿಸಿಬಿಡ್ತೀರಿ, ನಾನು ಹೇಳಲ್ಲ ಹೆಸರು. ಹಾಂ, ದೊಡ್ಡ ಮಹಾತ್ಮನೆ, ಇಂಟರ್ನ್ಯಾಷನಲ್ ದೊಡ್ಡ ಮಹಾತ್ಮನೆ ಹೇಳಿದ ಮಾತು, ನಾನು ಹೆಸರು ಹೇಳಲ್ಲ. ಈಗ ಇದು ನಮ್ಮ ಗತಿ, ದೊಡ್ಡವರೇ ಹೇಳಿಬಿಟ್ರೆ ಏನಾಗಲಿ ಗತಿ? ಎಲ್ಲರೂ ನಂಬುತ್ತಾ ಇದ್ದಾರೆ, ಇದೇ ರಿಪೀಟ್ ಮಾಡ್ತಾ ಇದ್ದಾರೆ. ಅಯ್ಯೋ ರಾಮ, ಅದಕ್ಕೋಸ್ಕರನೇ ಭಾರತ ದೇಶ ಗತಿ ಹೀಗಿದೆ. ದುಷ್ಪ್ರಜ್ಞ ಅಭಿದಿತ್ವೈವಂ ಅವಜಾನಂಜಸೋ ಯವಃ ಗುರುಂ ಮಾಂ ವಿಪ್ರಮಾತ್ಮಾನಂ ಅರ್ಚಾದೌ ಇಜ್ಜದೃಷ್ಟಯಃ. ಬ್ರಾಹ್ಮಣನು ನಿಮ್ಮ ಯಜ್ಞಗಳಲ್ಲಿ ಪೂಜೆಗಳಲ್ಲಿ ಎಲ್ಲಕ್ಕೆ ಅವನೇ ಗುರು. ಆ ಗುರುವನ್ನು ನಾನೆಂದು ತಿಳ್ಕೋ, ಭಗವಂತ ಹೇಳ್ತಾನೆ. ನಾನೆಂಬ ಭಾವದಿಂದ, ಪೂಜ್ಯ ಭಾವದಿಂದ, ಭಕ್ತಿ ಭಾವದಿಂದ ಮಾಡು. ಇದು ಎಷ್ಟನೇ ಶ್ಲೋಕ? 55. ಮನುಷ್ಯರನ್ನು ಬಿಟ್ಟು ವಿಗ್ರಹಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ವಿಗ್ರಹವು ಭಕ್ತಿಭಾವ ಒಳ್ಳೆಯದೆ, ಆದರೆ ಇವರನ್ನೇ ಕೀಳಾಗಿ ನೋಡು. ಈಗ ಇದು ಶುರುವಾಯಿತು. ಇತ್ತೀಚೆಗೆ ಸರ್ಕಾರ ಹೆಚ್ಚು ಮಾಡ್ತಾ ಇದೆ. ಮಂದಿರಗಳನ್ನೆಲ್ಲ ಸರ್ಕಾರ ತನ್ನ ಕೈಯಲ್ಲಿಟ್ಕೊಂಡು ಅರ್ಚಕರು ಪೂಜಾರಿಗಳನ್ನೇ ಹಿಂಸಿಸಿ ಇವರಿಗೇನು ಕೊಡಬಾರದು. ಅವರೇನು ಹೇಳ್ತದೆ? ಹುಂಡಿಗಳಲ್ಲೇ ಹಣ ಹಾಕಿ ಆರತಿ, ಅದೇನು ಏನು ಹೇಳ್ತಾರೆ ಆರತಿಗೆ? ತಟ್ಟ, ತಟ್ಟನ ಆರತಿ ತಟ್ಟದಲ್ಲಿ ಏನು ಕೊಡಬೇಡ, ಎಲ್ಲ ನೀವು ಹುಂಡಿಯಲ್ಲೇ ಹಾಕಿ. ಏಕೆ? ಆ ಸರ್ಕಾರ ಆಫೀಸರ್ಗಳ ಹುಂಡಿಯಲ್ಲೆಲ್ಲ ತೆಗೆದು ತಿನ್ನುವುದಕ್ಕೆ ಎಲ್ಲ ಅವರು ಲಕ್ಷ ಲಕ್ಷ ಕೋಟಿ ಕೋಟಿ ತಿನ್ನಬಹುದು, ಆದರೆ ಇವರಿಗೆ ಮಾತ್ರ ಏನು ಕೊಡಬಾರ್ದು. ಇದು ಸರ್ಕಾರ, ಭಯಂಕರ ಪಾಪಾತ್ಮರು ಈ ಸರ್ಕಾರ ಅಂದರೆ. ಇವರು ಮನುಷ್ಯರಲ್ಲ ಇವರು. ಅದಕ್ಕೋಸ್ಕರನೇ ನಮ್ಮ ಮಂದಿರಗಳಲ್ಲಿ, ಅವರು ಯಾರಪ್ಪ ಮಂದಿರಗಳು, ಅವ್ರ ಕೈಯಲ್ಲಿ ಇಟ್ಕೊಳ್ಳುವುದಕ್ಕೆ. ಅವ್ರ ಮಂದಿರದಲ್ಲಿ ಯಾವಾಗನಿಂದಲೋ ಇದು ಎಲ್ಲರೂ ಹೇಳ್ತಾ ಇದ್ದಾರೆ, ಮಂದಿರಗಳು ನಮ್ಮ ಹಿಂದೂ ಮಂದಿರಗಳು ಸರ್ಕಾರ ಕೈಯಲ್ಲಿರಬಾರದು, ನಮ್ಮ ಹಿಂದೂಗಳ ಕೈಯಲ್ಲೇ ಇರಬೇಕು, ಭಕ್ತರ ಕೈಯಲ್ಲೇ ಇರಬೇಕು, ಭಕ್ತರೇ ಇಟ್ಕೊಂಡು ನಡೆಸಬೇಕು, ಸರ್ಕಾರ ಬೇಡ ಎಂದು. ಎಲ್ಲಕ್ಕೆ ಅಡ್ಡಿ ಮಾಡುವುದು ಈ ಬಿ ಜೆ ಪಿ ಸರ್ಕಾರ. ಈ ಬಿ ಜೆ ಪಿ ಜನರು, ಆರ್ ಎಸ್ ಎಸ್ ಜನರೇ ಅಡ್ಡಿ ಮಾಡ್ತಾ ಇದ್ದಾರೆ. ಬೇಡ 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 ಬೇಡ, ಅದು ಯಾರಿಗೆ ಕೊಡಬೇಕು? ಎಲ್ಲ ಮುಸಲ್ಮಾನರು ಕ್ರಿಶ್ಚಿಯನ್ ಜನರು ಅವರಿಂದ ಪೂಜೆ ಮಾಡಿಸಬೇಕು, ಅವರೇ ಪೂಜಾರಿಗಳಾಗಬೇಕು. ಈಗ ಇದು ಇದು ದುಷ್ಟ ಬುದ್ಧಿ ಬಿ ಜೆ ಪಿ ಆರ್ ಎಸ್ ಎಸ್ ಮಾಡ್ತಾ ಇದೆ. ಶಬರಿಮಲದ ಗೊತ್ತಲ್ಲವೇ ನಿಮಗೆಲ್ಲರಿಗೂ ಗೊತ್ತು. ನಾನು ಹೇಳಬೇಕಾ? ಸುಪ್ರೀಂ ಕೋರ್ಟ್ ಏನು ಹೇಳಿತು? ಅದು ಎಲ್ಲರದು, ಹಿಂದೂಗಳದೇ ಅಲ್ಲ. ಯಾರಾದರೂ ಹೋಗಬಹುದು, ಮುಸಲ್ಮಾನರು ಕ್ರಿಶ್ಚಿಯನ್ ಯಾವ ಬಟ್ಟೆ ಹಾಕ್ಕೊಳ್ಳಬಹುದು, ಹೇಗಾದರೂ ಹೋಗಬಹುದು, ಎಲ್ಲರೂ ಹೋಗಬಹುದು. ಅದಕ್ಕೊಂದು ನಿಯಮ ಇದೆ, ಹೆಂಗಸರು ಹೋಗಬಾರದು, ಅದಕ್ಕೆ ಒಂದು ವಯಸ್ಸು. ಇವರು ಮಿಕ್ಕ ಜನರು ಪುರುಷರಾದರೂ ಅದಕ್ಕೊಂದು ನಿಯಮ ಇದೆ, ದೀಕ್ಷಾ ತಗೊಂಡವರು. ಅದೇನು ನಿಯಮ ಇಲ್ಲ, ಯಾರಾದರೂ ಹೋಗಬಹುದು. ಸುಪ್ರೀಂ ಕೋರ್ಟದ್ದು ಹೇಳಿದ್ರೆ ಎಲ್ಲರೂ ಬೇಜಾರು ಮಾಡಿಕೊಂಡರು. ನಿಮಗೆ ಎಲ್ಲರೂ ಹೋಗಬೇಕಂದರೆ ಅಯ್ಯಪ್ಪ ಬೇರೆ ಮಂದಿರಗಳಿವೆ, ಅಲ್ಲಿ ಹೋಗಬಹುದು. ಒಂದೊಂದು ಮಂದಿರಕ್ಕೆ ಒಂದೊಂದು ನಿಯಮ ಇರುತ್ತದೆ. ನಿಮಗೆ ಈ ಮಂದಿರದಲ್ಲಿ ಈ ನಿಯಮ ಇದೆ, ಬೇರೆ ಮಂದಿರಕ್ಕೆ ಹೋಗು. ನೀವು ಅಯ್ಯಪ್ಪ ಭಕ್ತರಾಗಬೇಡ ಎಂದು ಹೇಳಲಿಲ್ಲ, ಬೇರೆ ಕಡೆ ಹೋಗು. ಬೇರೆ ಮಂದಿರ ಸಾವಿರಾರು ಮಂದಿರಗಳಿವೆ, ಕೇರಳದಲ್ಲೇ ಇವೆ ದೊಡ್ಡ ಮಂದಿರಗಳು, ಪ್ರಸಿದ್ಧ ಮಂದಿರಗಳು. ಅಲ್ಲಿ ಹೋಗಬಹುದು, ಅಲ್ಲಿ ಹೆಂಗಸರು ಹೋಗಬಹುದು. ಇಲ್ಲಿಲ್ಲ, ಒಂದೊಂದು ಮಂದಿರಕ್ಕೆ ಒಂದೊಂದು ನಿಯಮ. ಏಕೆಂದರೆ ಆಯಾ ಮಂದಿರಗಳಿಗೆ ಆಯಾ ದಿನಗಳು, ಪೂಜೆಗಳು, ನವರಾತ್ರಿಗಳು, ಏನೋ ಒಂದು ಶಾಸ್ತ್ರೋಕ್ತ ನಿಯಮಗಳಿರುತ್ತವೆ. ಆ ನಿಯಮಗಳು ಮಾಡಿಕೊಂಡ್ರು. ಇವರು ಹೇಳ್ತಾರೆ ಅಲ್ಲ, ಎಲ್ಲರಿಗೂ ಒಂದು ಸರ್ಕಾರ ಆಫೀಸ್ ಆಗಿ ಮಾತು ಮಾಡಿಬಿಡಬೇಕು. ಇವರು ಯಾರಪ್ಪ? ಒಂದು ಶಾಸ್ತ್ರ ಆಚರಿಸುವಂಥ ಶಾಸ್ತ್ರಗಳು ಅಥವಾ ಮಹನೀಯರು, ಸಿದ್ಧಪುರುಷರು, ಅವರ ನಿಯಮಗಳು ಮಾಡ್ತಾರೆ, ಅವರು ಮಾಡಬೇಕಾ? ಇವರು ಬಂದು ಎಲ್ಲ ಒಂದು ಸರ್ಕಾರಿ ಗೌರ್ಮೆಂಟ್ ಆಫೀಸ್ ಆಗ ಯಾರಾದರೂ ಹೋಗ್ಬೋದು, ಏನಾದರೂ ಮಾಡ್ಬೋದು, ಇವರು ಯಾರು ಮಾಡಬೇಕು? ಈ ಸುಪ್ರೀಂ ಕೋರ್ಟು ನಮ್ಮ ಆಧ್ಯಾತ್ಮಿಕ ವಿಷಯದಲ್ಲಿ, ಶಾಸ್ತ್ರೀಯ ವಿಷಯಗಳಲ್ಲಿ ಅಡ್ಡಿ ಮಾಡಿದ್ದರೆ ಫಸ್ಟ್ ಸುಪ್ರೀಂ ಕೋರ್ಟ್ಗೆ ಅಧಿಕಾರವಿಲ್ಲ, ಗುಂಡಾಗಳಾಗಿ ಮಾತಾಡಿದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಗಳು. ಆ ಗುಂಡಾಗಳು ಮಾಡಿದ್ದ ಮಾತಿಗೆ ಈ ಬಿ ಜೆ ಪಿ ಆರ್ ಎಸ್ ಎಸ್ ಹೌದು ನಾವು ಸಪೋರ್ಟ್ ಮಾಡ್ತೀವಿ, ಯಾರಾದರೂ ಹೋಗಬಹುದು ಅಂತ ನಾವು ಹೇಳಿಬಿಡ್ತೀವಿ. ಯಾರು ಇವು? ಈ ಆರ್ ಎಸ್ ಎಸ್ ಮೂರ್ಖರು ಮಾಡಿದ್ದು. ನಾವು ಹಿಂದೂಗಳೆಂದು ಹೇಳ್ಕೊಡ್ತಾರೆ, ಅವ್ರು ಮಾಡಿದ್ದು ಇದು ನೋಡಿ. ಹಿಂದೂಗಳೆಲ್ಲ ವಿರೋಧ ಮಾಡಿದ್ದರು ತಿಂಗಳಗಟ್ಟ, ಈಗ ಸ್ವಲ್ಪ ಒಪ್ಕೊಂಡ್ರು. ಅಂದರೆ ಎಲ್ಲಿ ಅವಕಾಶವಿದ್ದರೆ ಆ ಸೈಡ್ ಮಾತಾಡಿಬಿಡು ಅಷ್ಟೇ, ದುಷ್ಟರು ಹಾಗೆ ಇರ್ತಾರೆ. ಆದ್ದರಿಂದ ಈಗ ಮಂದಿರಗಳು ಸರ್ಕಾರ ಕೈಯಲ್ಲೇ ಇರಬೇಕು ಎಂದು ಅಡ್ಡಿ ಮಾಡುವುದಿಗೂ ಇವರೇ, ಸರ್ಕಾರ ಕೈಯಲ್ಲೇ ಇರಬೇಕಂತ.
ಹಿಂದೂಗಳ ಕೈಯಲ್ಲಿ ಬರಬಾರದಂತೆ. ಈಗ ಇದು ಅವ್ರು ಮಾಡುತ್ತಿತ್ತು. ಏಕೆಂದರೆ ಇವರ ಬುದ್ಧಿ ಸ್ವಲ್ಪ ಹಿಂದೂ ದ್ರೋಹ ಬುದ್ಧಿ ಬಂದುಬಿಟ್ಟಿತು. ಅದಕ್ಕೋಸ್ಕರ ಶಾಸ್ತ್ರದೃಷ್ಟಿ ಶಾಸ್ತ್ರ ಅವರಿಗೆ ಯಾವುದೂ ಶಾಸ್ತ್ರ ಬರಲ್ಲ. ಆರ್ ಎಸ್ ಎಸ್ ಅವರಿಗೆ ಬಿ ಜೆ ಪಿ ಅವರಿಗೆ ಯಾವ ಶಾಸ್ತ್ರ ಬರಲ್ಲ, ಯಾವ ಶಾಸ್ತ್ರ ಬೇಕಾಗಿಲ್ಲ ಅಲ್ಲವೇ. ಅವ್ರಿಗೆ ಯಾವ ಶಾಸ್ತ್ರ ಬರಲ್ಲ, ಯಾವ ಶಾಸ್ತ್ರ ಬೇಕಾಗಿಲ್ಲ, ಅವ್ರು ಯಾವ ಶಾಸ್ತ್ರ ಓದಲ್ಲ. ಎಲ್ಲಕ್ಕಿ ರಾಜಕಾರಣಿಗಳಿಗೋಸ್ಕರನೇ ಎಲ್ಲ ನಾವೇ ಹಿಂದೂ, ನಾವೇ ಹಿಂದೂ, ನಾವೇ ಹಿಂದೂ, ಮಾತು ಮಾತುಗೆ ನಾವೇ ಹಿಂದೂ ಹೇಳ್ತಾರೆ. ನೀವು ಯಾವುದು ನೋಡಿಕೊಂಡು ಹಿಂದೂ ಅಪ್ಪ ಅಂದರೆ ನಾವು ಹಿಂದೂ ಅಷ್ಟೇ ಹೇಳಿದ್ದೀವಲ್ಲ ಅಷ್ಟೇ. ಮರಿ ಏನಿದೆ ಶಾಸ್ತ್ರದಲ್ಲಿ ಶಾಸ್ತ್ರಗಿಸ್ತ ಬೇಡ ನಮಗೆ. ನಾನು ಮಾತಾಡಿ ನೋಡಿದ್ದೆ, 10-15 ವರ್ಷದಿಂದ ನಾನು ಮಾತಾಡ್ತಾನೆ ಇದ್ದೀನಿ ಅವರಿಗೆ ಹಿಂದೆ. ಈಗಲ್ಲ, ಈಗ ನಿಲ್ಲಿಸಿಬಿಟ್ಟೆ. ಅವರಿಗೆಲ್ಲ ಗೊತ್ತವ್ರು, ಅವ್ರ ಡೀಟೇಲ್ ಎಲ್ಲ ಗೊತ್ತು. ಅನೇಕ ಜನರನ್ನು ಮಾತಾಡಿದೆ, ದೊಡ್ಡ ದೊಡ್ಡವರ ಜೊತೆಗೆ ಮಾತಾಡಿ ನೋಡಿದೆ. ಶಾಸ್ತ್ರ ಬೇಡ, ಶಾಸ್ತ್ರ ಇಲ್ಲದಿರಿ ಏನಿದೆ? ಏನಿದೆ ಶಾಸ್ತ್ರದಲ್ಲಿ? ಸ್ವಲ್ಪ ರಾಮಾಯಣ ಭಾಗವತ. ಅಂದರೆ ಭಾಗವತದಲ್ಲಿ ಹಿಂದೂಗಳೆಲ್ಲ ಒಂದೇ ಎಂದಿದೆ. ಹಿಂದೂಗಳಂದರೆ ಭಾರತ ದೇಶದಲ್ಲಿ ಮುಸ್ಲಿಮರು ಕ್ರಿಸ್ತಮರು ಎಲ್ಲರೂ ಒಂದೇ ಎಂದು ನಮ್ಮ ಭಾಗವತದಲ್ಲಿದ್ದಂತೆ, ನಮ್ಮ ರಾಮಾಯಣದಲ್ಲಿದ್ದಂತೆ. ಏನು ರಾಮಾಯಣದಲ್ಲಿ ಎಲ್ಲ ಹಿಂದೂಗಳೆಲ್ಲ ಒಟ್ಟಾಗಬೇಕು ಎಂದೇ ಇದಂತೆ. ತುಳಸಿದಾಸು ಬರೆದಿದ್ದೆ ಅದಕ್ಕೋಸ್ಕರನೇ ಅಂತೆ. ಇವರು ಬಂದು ನನಗೆ ಹೇಳ್ತಾರೆ, ಏನಪ್ಪ ನಾನು ತುಳಸಿ ರಾಮಾಯಣ 10 ಸಲಾದರೂ ಓದಿರ್ಬೋದು, ಪೂರ್ತಿ ಮೊದಲಿನಿಂದ ಕೊನೆಯವರೆಗೂ. ಎಲ್ಲಿ ಇಲ್ಲ ಎಂದು ಹೇಳಿದ್ರು. ಅವ್ರು ಬೇಜಾರು ಮಾಡಿಕೊಂಡ್ರು ನಾನು ಹೇಳಿದ್ದಕ್ಕೆ. ಎಲ್ಲಿದೆ ತೋರಿಸು ಅಂತ ಹೇಳಿ ಎದ್ದು ಹೋದರು. ಈಗ ಅಷ್ಟೇ, ಮತ್ತೊಂದು ಸಲ ಬಂದಿಲ್ಲ ನನ್ನ ಹತ್ತಿರ. ನೀವು ಹೇಳಿ ರಾಮಾಯಣದಲ್ಲಿ ನಮ್ಮ ಹಿಂದೂಗಳೆಲ್ಲ ಒಂದೇ, ಒಟ್ಟಾಗಬೇಕು, ಒಗ್ಗಟ್ಟು ಎಂದು ಅಲ್ಲಿದೆ. ಭಾಗವತದಲ್ಲಿ ಒಗ್ಗಟ್ಟು ಇಷ್ಟತ್ತು ಭಾಗವತಕ್ಕೆ ಹೇಳಿದಿರಲ್ಲ. ಇಲ್ಲಿ ಹೇಳಿದ್ದೆಲ್ಲ ಉಪದೇಶ ಏನು? ನೀವು ದೇವರೇನೇ ಇಟ್ಕೋ, ದೇವರಿಗಿವರು ಬೇಡ, ಹಿಂದೂಗಳು ಒಗ್ಗಟ್ಟಾಗೋದೇ ಇದೆ, ಅದೊಂದೇ ಮುಖ್ಯ, ಅದೇ ಹಿಂದೂ ಧರ್ಮ. ಪೂಜಾ ಗೀಜಾ ಬೇಡ, ಮಾಡಿದ್ದರೂ ಮಾಡು, ಬಿಳಿದರೆ ಬಿಡು. ಪೂಜೆ ಮಾಡುವುದು ಏಕೆ ಅಂದರೆ ಒಗ್ಗಟ್ಟಾಗೋದಕ್ಕೆ ಪೂಜಾ. ಏನಪ್ಪ ನಿಮ್ಮ ಮಂದಿರಕ್ಕೆ ಬರುವುದು ಪ್ರದಕ್ಷಿಣೆ ಮಾಡುವುದು ಏಕೆ ಅಂದರೆ ಹಿಂದೂಗಳು ಒಗ್ಗಟ್ಟಾಗಬೇಕೆಂದು ಮಂದಿರ ಪೂಜೆ ಮಾಡ್ತಾ ಇದ್ದೀರಾ? ಇದೇನು ಬುದ್ಧಿ? ಒಗ್ಗಟ್ಟಾಗುವುದು ಬೇಕು, ಅದು ಬೇರೆ ವಿಷಯ. ಆದರೆ ಭಗವದ್ ಭಕ್ತಿ ಇಲ್ಲ, ಒಗ್ಗಟ್ಟೇ ಇದೆ, ಪೂಜೆ ಗೀಜಕ್ಕಿಂತ ಒಗ್ಗಟ್ಟೇ ಇದೆ ಅಂದರೆ ಇದೇನು ಬುದ್ಧಿ? ಅದು ಒಗ್ಗಟ್ಟು ಹಿಂದೂಗಳಂದರೆ ಅರ್ಥವೇನು? ಮುಸಲ್ಮಾನರು ಕ್ರಿಶ್ಚಿಯನ್ ಸೇರಿಸಿಕೊಳ್ಳುವುದು ಒಗ್ಗಟ್ಟು. ಅವರಿಗೆ ಅವರು ಬಂದು ಪೂಜೆ ಮಾಡಬೇಕಂತೆ, ಅವರು ಬಂದು ನಮಗೆ ಉಪದೇಶ ಮಾಡಬೇಕಂತೆ, ನಮ್ಮ ಶಾಸ್ತ್ರಗಳು ಮುಸಲ್ಮಾನರು ಹೇಳಬೇಕಂತೆ. ನೋಡಿ ಈಗ ಇದು ಆರ್ ಎಸ್ ಎಸ್ ಬುದ್ಧಿ. ಇವು ಅದಕ್ಕೋಸ್ಕರನೇ ಹೇಳಿದ್ದಾರೆ, ಎಲ್ಲರಿಗೆ ಹಿಂದೂ ಧರ್ಮ ದ್ವೇಷದಲ್ಲಿ ಎಲ್ಲರಿಗೂ ಇದೆ. ಇವು ಈ ಬಿ ಜೆ ಪಿ ಆರ್ ಎಸ್ ಎಸ್ಗೂ ಇದೆ ದ್ವೇಷ. ಅದರಿಂದ ದುಷ್ಪ್ರಜ್ಞಾ, ಈಗ ವೇದವ್ಯಾಸನೇ ಹೇಳಿದರು, ಈಗ ಇಂಥವರನ್ನೇ ಮನಸ್ಸಿನಲ್ಲಿಟ್ಕೊಂಡು ಕಮ್ಯುನಿಸ್ಟ್ಗಳು ಮಿಕ್ಕ ಜನರಂತೂ ಈಗ ಭಯಂಕರರೇ. ಈಗ ಈ ನಿಂದ ಅವರಿಗೆ ಪೂರ್ಣವಾಗಿ ಹೊಂದುತ್ತದೆ, ಬಟ್ ಇವರಿಗೂ ಹೊಂದುತ್ತದೆ. ಅದರಿಂದ ನಮ್ಮ ಗುರುಗಳು ಯಾರಿಗೆ ಬೆಲೆ ಇಲ್ಲ. ಅವ್ರು ಹೇಳ್ತಾರೆ, ಅಲ್ಲ ಗುರುಗಳು ಗಿರುಗಳು ಏನು ಮುಖ್ಯ ಅಲ್ಲ, ಎಲ್ಲರೂ ಯಾರು ನಮ್ಮ ಆರ್ ಎಸ್ ಎಸ್ ಕಾರ್ಯಕರ್ತರೇ ದೊಡ್ಡವರು, ಅವರನ್ನೇ ಪೂಜಿಸಬೇಕು, ಅವರನ್ನೇ ಆಧರಿಸಬೇಕು, ಅವ್ರ ಮಾತೇ ಕೇಳಬೇಕು. ಮಿಕ್ಕ ಜನ ನಮಗೆ ಗುರುಗಳು ಗಿರುಗಳು ಯಾರು ಮುಖ್ಯ ಅಲ್ಲ, ಯಾರು ಮುಖ್ಯ ಅಲ್ಲ, ಇವರೇ ನಮಗೆ ಮುಖ್ಯ. ಅಂದರೆ ಇದೇ ಅವರ ಹಿಂದೂ ಧರ್ಮ, ನೀವು ಒಪ್ಪಬೇಕು. ಒಪ್ಪದಿದ್ದರೆ ನೀವೇ ಹಿಂದೂ ಧರ್ಮಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಿ. ಹೀಗೆ ಮಾತಾಡ್ತಾರೆ. ನಾವೇ ಹಿಂದೂಗಳಲ್ಲ ಅಂತೆ. ವೇದವ್ಯಾಸರು ಹಿಂದೂ ಅಲ್ಲ, ಶಂಕರಾಚಾರ್ಯ ಹಿಂದೂ ಅಲ್ಲ, ಶುಕನು ಹಿಂದೂ ಅಲ್ಲ, ವಾಲ್ಮೀಕಿ ಅಲ್ಲ, ರಾಮಚಂದ್ರನೂ ಅಲ್ಲ, ಕೃಷ್ಣ ಅಲ್ಲ. ಈಗ ಆರ್ ಎಸ್ ಎಸ್ ಅವರೇ ಹಿಂದೂಗಳು ಅಲ್ಲವೇ? ಇದು ಅವರ ಉಪದೇಶ, ಚೆನ್ನಾಗಿದೆ. ಆದ್ದರಿಂದ ದುಷ್ಪ್ರಜ್ಞಾ, ಇವರು ದುರ್ಬುದ್ಧಿಗಳು. ದುಷ್ಪ್ರಜ್ಞ ಅಂದರೆ ದುರ್ಬುದ್ಧಿಗಳು. ದುಷ್ಪ್ರಜ್ಞಾ ಅವಿದಿತ್ವೈವಂ ಅಭಜಾನಂತ್ಯ ಅಸೂಯವಹ. ಅಸೂಯ ಇರುವುದರಿಂದ ನಮ್ಮ ಗುರುಗಳನ್ನೇ ಬ್ರಾಹ್ಮಣರನ್ನೇ ಕಡೆಗಣಿಸ್ತಾ ಇದ್ದಾರೆ. ಗುರುಂ ಮಾಂ ವಿಪ್ರಮಾತ್ಮಾನಂ ಅರ್ಚಾದೌ ಇಜ್ಜದೃಷ್ಟಯ. ಒಂದು ಏನೋ ಒಂದು ಧ್ವಜ ಇಟ್ಕೊಂಡು ಅವರೇನು ಹೇಳ್ತಾರೆ, ಒಂದು ಬಾವುಟ ಇಟ್ಕೊಂಡ್ರು, ಅದೇ ಮುಖ್ಯ. ಅದರಿಂದ ನಮ್ಮ ಸಾಧುಗಳು ಗುರುಗಳು ದೇವರು ಬೇಡ ಅಂತೆ, ಅದೇ ಮುಖ್ಯ ಅಂತೆ. ನಿಮ್ಮ ರಾಮಕೃಷ್ಣ ದೇವರು ಬೇಡ, ಭಾರತ ಮಾತಾ. ಭಾರತ ಮಾತಾ ಅಂದರೆ ಏನು? ಈಗ ಇದು ಈ ಬಾವುಟ ಇದೇ ಮುಖ್ಯ. ಇದನ್ನೇ ಇಟ್ಕೋ, ನಿಮ್ಮ ದೇವ್ರಿಗೆ ಇವರು ಬೇಡ, ಕೃಷ್ಣ ಬೇಡ, ರಾಮ ಬೇಡ, ಎಲ್ಲ ಬಿಸಾಕು. ಅಯ್ಯ ರಾಮಕೃಷ್ಣ ಇಟ್ಕೊಂಡೆ ದೇಶ ನಾಶವಾಗ್ತಾ ಇದೆ, ಈ ಬಾವುಟ ಒಂದೇ ಇಟ್ಕೋ, ಆರ್ ಎಸ್ ಎಸ್ ಬಾವುಟ. ಇದೇ ಹೇಳ್ತಾರೆ. ನಾನೆಲ್ಲ ಮಾತಾಡಿ ಮಾತಾಡಿ ಕೇಳಿ 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 ಬಂದೆ, ನೋಡಿದ್ದೀನಿ, ಈಗ ಇದೇ ಮಾತಾಡ್ತಾರೆ. ಆದ್ದರಿಂದ ಗುರುಮಾಂ ವಿಪ್ರಮಾತ್ಮಾನಂ ಅರ್ಚಾದೌ ಇಜ್ಜದೃಷ್ಟಯ. ಇದು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇವರದು ದುಷ್ಪ್ರಜ್ಞ, ಈ ಬುದ್ಧಿ ದುರ್ಬುದ್ಧಿ ಇವರದು. ಈಗ ಇವರಿಂದಲೇ ಇವರು ಭಕ್ತಿಗೆ ಅಡ್ಡಿ ಅಲ್ಲವೇ. ಚರಾಚರಮಿದಂ ವಿಶ್ವಂ ಭಾವಾಯೇ ಚಾಸ್ಯ ಹೇತವಃ
ಮದ್ರೂಪಾಣೀತಿ ಚೇತಸ್ಯ ಧತ್ತೇ ವಿಪ್ರೋ ಮದೀಕ್ಷಯ. ಈ ಚರಾಚರ ಜಗತ್ತಿನಲ್ಲಿ ನನ್ನ ಭಾವವನ್ನು, ನನ್ನ ಭಕ್ತಿಯನ್ನು, ನನ್ನ ಸಾಧನವನ್ನು, ನನ್ನ ಮೇಲೆ ನಂಬಿಕೆಯನ್ನು ಪ್ರಚಾರ ಮಾಡುವುದು ಯಾರು? ತಾನು ಆಚರಿಸುತ್ತಾ ಲೋಕಕ್ಕೆ ಹೇಳುವವರು ಇವರೇ ಬ್ರಾಹ್ಮಣರು. ನಿರಂತರವಾಗಿ ಭಗವತ್ ಸೇವಾ, ಭಗವತ್ ಸಾಧನ, ವೇದಾಧ್ಯಯನ, ಪೂಜಾ ಜಪ ಇದರಲ್ಲೇ ತಾನು ಇರುತ್ತಾ ಮಿಕ್ಕ ಜನರಿಗೆ ಇದನ್ನೇ ಮಾಡಿಸುತ್ತಾ, ಇದೇ ಪ್ರೋತ್ಸಾಹ ಮಾಡುತ್ತಾ, ಪೂಜಾ ಜಪ ಯಜ್ಞ ಭಗವತ್ ಭಕ್ತಿ ಇದನ್ನೇ ಹೆಚ್ಚು ಪ್ರಚಾರ ಮಾಡಿಸುವವರು, ತಾನು ಮಾಡುತ್ತಾ ಇನ್ನೊಬ್ಬರಿಗೆ ಮಾಡಿಸುವವರು ಇವರೇ ಮದ್ರೂಪಾಣೀತಿ ಅಂತ. ಆದ್ದರಿಂದ ಇವರು ನನ್ನ ರೂಪಗಳೆಂದೇ ಭಾವಿಸು, ನಾನೇ ಇವರಲ್ಲಿದ್ದೀನಿ, ಇವರನ್ನು ಭಕ್ತಿಯಲ್ಲಿಟ್ಕೋ, ನನ್ನ ಭಕ್ತಿ ನಿಮಗೆ ಬೇಗ ಬೆಳೆಯುತ್ತದೆ, ಗಟ್ಟಿಯಾಗುತ್ತದೆ. ಮದ್ರೂಪಾಣೀತಿ ಚೇತಸ್ಯ ಅಧತ್ತೇ ವಿಪ್ರೋ ಮದೀಕ್ಷಯ ತಸ್ಮಾತ್ ಬ್ರಹ್ಮ ಋಷಿ ನೇತಾನ್ ಬ್ರಹ್ಮನ್ಮ ಶ್ರದ್ಧಯಾರ್ಚಯ. ಅದರಿಂದ ಈ ಬ್ರಹ್ಮ ಋಷಿಗಳನ್ನು, ಈಗ ನಮ್ಮ ಜೊತೆಗೆ ಬಂದಿದ್ದಾರೆ ಶ್ರೀಕೃಷ್ಣನ ಜೊತೆಗೆ, ಇವರನ್ನು ನೀವು ನಾನೆಂದೇ ಇಟ್ಕೊಂಡು ಪೂಜೆ ಮಾಡು, ಅರ್ಚಿಸು. ಅರ್ಚಿಸು ಅಂದರೆ ಆಧಾರದಿಂದ ಇಟ್ಕೋ. ಏವಂ ಚೇದ್ ಅರ್ಚಿತೋಸ್ಮ್ಯದ್ಧ ನಾನ್ಯಥಾ ಭೂರಿ ಭೂತಿ ಬಿಹಿ. ಆ ಮಾರ್ಗದಿಂದಲೇ ನಿನಗೆ ಭಕ್ತಿ ಬೆಳೆಯುತ್ತದೆ, ಶುದ್ಧವಾಗುತ್ತದೆ, ಭೋಗಬುದ್ಧಿ, ಅಹಂಕಾರ ಬುದ್ಧಿ, ಮಮಕಾರ ಬುದ್ಧಿ ಎಲ್ಲ ಬಿಡುತ್ತದೆ, ಭಗವಂತನ ಭಕ್ತಿ ಗಟ್ಟಿಯಾಗುತ್ತದೆ. ಶ್ರೀಶುಕ ಉವಾಚ ಸ ಇತ್ತಂ ಪ್ರಭುಣಾದಿಷ್ಟ. ಹೀಗೆ ಈಗ ಕೊನೆಗೂ ಮುಗಿಯಲಕ್ಕೆ ಬಂದಿದೆ. ಶ್ರೀಕೃಷ್ಣ ಉಪದೇಶ ಮುಗಿಸಿಬಿಟ್ಟ. ಈಗ ಶ್ರೀಕೃಷ್ಣ ಹೀಗೆ ಉಪದೇಶ ಮಾಡಿ, ಸ ಇತ್ತಂ ಪ್ರಭುಣಾದಿಷ್ಟ ಸಹ ಕೃಷ್ಣಾನ್ ವಿಜೋತ್ತಮಾನ್ ಆರಾಧ್ಯೈಕಾತ್ಮಭಾವೇನ ಮೈಥಿಲಶ್ಚಾಪಿ ಸದ್ಗತಿಂ. ಇದರಿಂದ ಇವರಿಗೆ ಅಶ್ರುತದೇವ ಎಂಬ ಬ್ರಾಹ್ಮಣನಿಗೆ ಮತ್ತು ರಾಜ ಜನಕ ಇಬ್ಬರಿಗೆ ಹೀಗೆ ಅನುಗ್ರಹ ಮಾಡಿ ಇವರಿಬ್ಬರಿಗೆ ಭಗವತ್ ಪ್ರಾಪ್ತಿಯನ್ನು ಕೊಟ್ಟನಂತೆ. ಸದ್ಗತಿ ಅನುಗ್ರಹ ಆಶೀರ್ವಾದ ಮಾಡಿದ. ಏವಂ ಸ್ವಭಕ್ತಿಯೋ ರಾ ಭಕ್ತಯೋ ರಾಜನ್ ಭಗವಾನ್ ಭಕ್ತಿ ಭಕ್ತ ಭಕ್ತ ಭಕ್ತಿಮಾನ್. ಭಗವದ್ಭಕ್ತನೂ ಆಗಬೇಕು, ಭಗವದ್ ಭಕ್ತ ಭಕ್ತನೂ ಆಗಬೇಕು. ಇದು ನೋಡಿ ಎಷ್ಟು ಈ ಶ್ಲೋಕ ಚೆನ್ನಾಗಿದೆ. ಏವಂ ಸ್ವಭಕ್ತಯೋ ರಾಜನ್, ಭಗವಂತ ಹೇಳ್ತಾನೆ ತನ್ನ ಭಕ್ತರು ಆಗಬೇಕು, ತನ್ನ ಭಕ್ತರ ಭಕ್ತರು ಆಗಬೇಕು. ಭಕ್ತ ಭಕ್ತಿಮಾನ್, ಭಕ್ತರಲ್ಲಿಯೂ ಭಕ್ತಿ ಉಳ್ಳ. ಉಷಿತ್ವಾದಿಶ್ಯ ಸನ್ಮಾರ್ಗಂ ಪುನರ್ದ್ವಾರವತಿ ಮಗಾತ್. ಅಲ್ಲೇ ಕೆಲವು ದಿವಸ ಇದ್ದು ಈಗ ಮತ್ತೆ ದ್ವಾರಕಕ್ಕೆ ಬಂದುಬಿಟ್ಟರು ಶ್ರೀಕೃಷ್ಣರು. ಭಕ್ತಯೋ ರಾಜನ್ ಭಗವಾನ್ ಭಕ್ತ ಭಕ್ತಿಮಾನ್. ತನ್ನ ಭಕ್ತರಂದರೆ ಎಷ್ಟು ಪ್ರೀತಿ ಭಗವಂತನಿಗೆ ನೋಡಿ. ತನ್ನ ಭಕ್ತರಂದರೆ ಮಹಾಪ್ರೀತಿ. ಅದರಿಂದ ವಶಿತ್ವ ಆ ಭಕ್ತರ ಜೊತೆಗೆ ಕೆಲವು ದಿವಸ ಅಲ್ಲೇ ಇದ್ದು ನಂತರ ಹೊರಟಿದ್ದಾರೆ. ಅಪ್ಪ ಓಕೆ. ಬ್ರಹ್ಮನ್ ಬ್ರಹ್ಮಣ್ಯ ನಿರ್ದೇಶೇ ನಿರ್ಗುಣೇ ಗುಣವೃತ್ತಯ ಕಥಂ ಚರಂತಿ ಶ್ರುತಯ ಸಾಕ್ಷಾತ್ ಸದಸತಃ ಪರಂ ಸದಸತಃ ಪರೇ. ಈಗ ಮುಂದಿನ ಅಧ್ಯಾಯ, ಇದರಲ್ಲಿ ವೇದಸ್ತುತಿ ಇದೆ. ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ಬ್ರಹ್ಮನ್ ಬ್ರಹ್ಮಣ್ಯ ನಿರ್ದೇಶೇ ನಿರ್ಗುಣೆ. ಬ್ರಹ್ಮ ಪರಮಾತ್ಮ ಎಲ್ಲ ಗುಣಗಳಿಗೆ ಅತೀತ. ಅಂಥವನಲ್ಲಿ ಗುಣವೃತ್ತಯ, ಗುಣಗಳು ಹೇಗಿರುತ್ತವೆ? ಗುಣರಹಿತನಲ್ಲವೇ ಪರಮಾತ್ಮ. ಕಥಂಚರಂತಿ ಶ್ರುತಯ ಸಾಕ್ಷಾತ್ ಸದಸತಃ ಪರಂ. ವೇದಗಳು ಪರಮಾತ್ಮನನ್ನು ಹೇಗೆ ವರ್ಣನ ಮಾಡ್ತವೆ, ಹೇಗೆ ಉಪದೇಶ ಮಾಡ್ತವೆ? ಪರಮಾತ್ಮ ಯಾವ ಗುಣಗಳಿಗೆ ಅತೀತ? ಏದೋ ಗುಣ, ಯಾವುದೇ ಗುಣ ಇದ್ದರೆ ಹೀಗಿದ್ದಾನೆ ಹೀಗಿದ್ದಾನೆ ಎಂದು ಹೇಳಬಹುದು. ಎಲ್ಲ ಗುಣಗಳಿಗೆ ಅತೀತವಾದರೆ ಹೇಳುವುದು ಹೇಗೆ? ಶ್ರೀಶುಕ ಉವಾಚ ಬುದ್ಧೀಂದ್ರಿಯ ಮನಃ ಪ್ರಾಣಾನ್ ಜನಾನಾಮಸೃಜತ್ ಪ್ರಭು ಮಾತ್ರಾರ್ಥ ಚ ಭವಾರ್ಥಶ್ಚ ಆತ್ಮನೇ ಕಲ್ಪನಾಯ ಚ. ಇದೆಲ್ಲ ವೇದಾಂತ, ಸುಮ್ಮನೆ ಹೇಳಿಬಿಡ್ತೀವಿ.
ಬುದ್ಧೀಂದ್ರಿಯ ಮನಪ್ರಾಣಾನ್ ಜನಾನಾಂ ಅಸೃಜತ್ ಪ್ರಭು. ಆ ಈ ಲೋಕವು ಇಂದ್ರಿಯ ಮನಸ್ಸುಗಳೆಲ್ಲ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ. ಮಾತ್ರಾರ್ಥಂಚ ಭವಾರ್ಥಂಚ ಆತ್ಮನೇ ಅಕಲ್ಪನಾಯ ಚ. ಸೈಷಾಹ್ಯ ಉಪನಿಷತ್ ಬ್ರಾಹ್ಮಿ, ಇದೆಲ್ಲ ಬ್ರಹ್ಮತತ್ವವನ್ನು ಉಪದೇಶ ಮಾಡುವಂಥ ಉಪನಿಷತ್ತು. ಸರ್ವೇ ಪೂರ್ವೇಶಾಂ ಪೂರ್ವಜೈರ್ಧೃತ, ಇದೆಲ್ಲರಿಗಿಂತ ಮೊದಲಿನಿಂದ ಇತ್ತು ಈ ಉಪನಿಷತ್ತುಗಳು. ಶ್ರದ್ಧಯಾ ಧಾರ ಏದ್ಯಸ್ತಾಂ ಕ್ಷೇಮಂಗಚ್ಛೇದ ಕಿಂಚನ ಅತ್ರತೇ ವರ್ಣಯಿಷ್ಯಾಮಿ ಗಾಥಾಂ ನಾರಾಯಣಾನ್ವಿತಾಂ ನಾರದಸ್ಯ ಚ ಸಂವಾದಂ ಋಷೇರ್ನಾರಾಯಣಸ್ಯ ಚ. ಓಹ್, ಇಲ್ಲಿ ಮಾತ್ರ ನನಗೆ ಉಸಿರೇ ಆಡ್ತಾ ಇಲ್ಲ. ಐ ಥಿಂಕ್ ನಾಳೆನಿಂದ ಅಲ್ಲಿ ಕೂತಿರುವುದ, ಸ್ವಲ್ಪ ಗಾಲಿ ಆದರೆ ಆಡ್ತದೆ. ಇಲ್ಲಿ ಏನು ಉಸಿರೇ ಆಡ್ತಾ ಇಲ್ಲ, ಅಲ್ಲಿ ಸಮಾಧಿಯಲ್ಲಿ ಕುಳಿತಿರೋಣ. ಸ್ವಲ್ಪ ಅಟ್ಲೀಸ್ಟ್ ಗಾಲಿ ಆದರೆ ಆಡ್ತದೆ, ಇಲ್ಲಿ ಏನು ಅದು ಆಡ್ತಾನೇ ಇಲ್ಲ. ಬಾ, ಅತ್ರತೇ ವರ್ಣಯಿಷ್ಯಾಮಿ ಗಾಥಾಂ ನಾರಾಯಣಾನ್ವಿತಾಂ ನಾರದಸ್ಯ ಚ ಸಂವಾದಂ ಋಷೇರ್ನಾರಾಯಣಸ್ಯ ಚ. ಸೊ ನಾರದನ ಜೊತೆಗೆ ನಾರಾಯಣ, ನಾರದ ಇಬ್ಬರ ಮಧ್ಯೆ ಒಂದು ಸಂಭಾಷಣೆ ಸಂವಾದ ನಡೆಯಿತು. ಒಂದು ಸಲ ಅವರಿಬ್ಬರ ಮಧ್ಯೆ ನಡೆದಿರುವ ಆ ಸಂವಾದವನ್ನು ನಾನು ಹೇಳ್ತೀನಿ ಕೇಳು. ನಾರದ ನಾರಾಯಣ ಋಷೇರ್ನ, ಓ ಅಂದರೆ ನಾರದ ಎಲ್ಲಿ ಎಲ್ಲಿ ಹೋದ? ನಾರಾಯಣ ಋಷಿ ಎಂದು ಹೇಳಿದ್ದೀವಲ್ಲ, ಯಾವ ನಾರಾಯಣ? ನಾರಾಯಣ ಒಬ್ಬ ಋಷಿ. ಇದೆಲ್ಲ ಹೇಳುವುದು ಬೇಕಾ? ನೀವು ಸುಮ್ಮನೆ ಕುರುಡಾಗಿ ಕೇಳಿದ್ದರೆ ಸಾಕು ನಿಮಗೆ. ಏಕದಾ ನಾರದೋ ಲೋಕಾನ್ ಪರ್ಯಟನ್ ಭಗವತ್ ಪ್ರಿಯ ಸನಾತನಂ ಋಷಿಂ ದ್ರಷ್ಟುಂ ಯಯೌ ನಾರಾಯಣಾಶ್ರಮಂ ಯೋ ವೈ ಭಾರತ ವರ್ಷೇಸ್ಮಿನ್ ಕ್ಷೇಮಾಯ ಸ್ವಸ್ಥಯೇನುಣಾಂ ಧರ್ಮಜ್ಞಾನ. ಏಕದಾ ನಾರದೋ ಲೋಕಾನ್ ಪರ್ಯಟನ್ ಭಗವತ್ ಪ್ರಿಯ ಸನಾತನಂ ಋಷಿಂ ದ್ರಷ್ಟುಂ ಯಯೌ ನಾರಾಯಣಾಶ್ರಮಂ. ಬದ್ರಿನಾರಾಯಣಕ್ಕೂ ಹೋಗಿದ್ದ ನಾರದ ಒಂದು ಸಲ. ಯೋ ವೈ ಭಾರತ ವರ್ಷೇಸ್ಮಿನ್ ಕ್ಷೇಮಾಯ ಸ್ವಸ್ಥಯೇನುಣಾಂ, ಭಾರತ ದೇಶದಲ್ಲಿ ಎಲ್ಲರಿಗೆ ಕ್ಷೇಮ, ಎಲ್ಲರಿಗೆ ಭಕ್ತಿ, ಎಲ್ಲರಿಗೆ ಸದ್ಗತಿ ಆಗಬೇಕು ಎಂಬ ಉದ್ದೇಶದಿಂದ ಧರ್ಮಜ್ಞಾನ ಶಮೋಪೇತಂ ಆಕಲ್ಪಾದಸ್ಥಿತಸ್ತಪಃ. ಧರ್ಮಜ್ಞಾನ ಶಮೋಪೇತಂ ಆಕಲ್ಪಾದಸ್ಥಿತಸ್ತಪಃ. ಜ್ಞಾನದಿಂದ, ಧರ್ಮದಿಂದ, ವೈರಾಗ್ಯದಿಂದ ಅಲ್ಲಿ ತಪಸ್ಸು ಮಾಡಿದನಂತೆ ನಾರದ ಅನೇಕ ವರ್ಷಗಟ್ಟಲೆ. ಎಂದು ಕಲ್ಪ ಅಂತ ತಪಸ್ಸು ಮಾಡಿದ. ತತ್ರೋಪವೃಷ್ಟಿಂ ಋಷಿಭಿ ತತ್ರೋಪವೃಷ್ಟಂ ಋಷಿಭಿ ಕಲಾಪಗ್ರಾಮವಾಸಿಭಿ ಪರೀತಂ ಪ್ರಣತೋ ಪ್ರಣತೋ ಪೃಚ್ಛತ್ ಇದಮೇವ ಕುರುದ್ವಹ. ತತ್ರೋಪವಿಷ್ಟಂ ಋಷಿಭಿ ಕಲಾಪಗ್ರಾಮವಾಸಿಭಿ ಐ ಥಿಂಕ್ ಸಾಕು ಇವತ್ತು. ಓಂ ಶಾಂತಿ ಶಾಂತಿ ಶಾಂತಿ.